ಮೊದಲನೇದಾಗಿ ಈ ಪ್ರಾತಃಕಾಲದಲ್ಲಿ ನಮ್ಮೆಲ್ಲರನ್ನೂ ಕೂಡ ಈ ಶ್ರೇಷ್ಠ ಚಿಂತನೆಯ ಕಾರಣಕ್ಕಾಗಿ ಹಾಗೂ ಭಗವಂತನ ವಿಚಾರವನ್ನು ಮನಗಾಣುವ, ಅರ್ಥೈಸಿಕೊಳ್ಳುವ ಹಾಗೂ ಮನನ ಮಾಡಿಕೊಳ್ಳುವ ಹಾಗೂ ಮುಖ್ಯವಾಗಿ ಜೀವನಕ್ಕೆ ಅಳವಡಿಸಿಕೊಳ್ಳಲೇಬೇಕಾದ ಭಗವದ್ಗೀತೆ ಎನ್ನುವ ಕಾರಣ ನಮ್ಮ ಆತ್ಮಗಳನ್ನು ಸಂಗಮವಾಗುವಂತೆ ಮಾಡಿದೆ. ಆ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳುವ ಸಮಯ ಪ್ರಾತಃಕಾಲದ ಸಮಯ, ಪ್ರಾತಃಸ್ಮರಣೀಯರು ಅಂತ ಕರಿತೀವಿ. ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಾಲಿ, ಅದಲ್ಲ ಜಾನಪದ ಒಂದು ಮಾತಿದೆ. ಅಂದರೆ ಬೆಳಗ್ಗೆ ಎದ್ದು ಯಾರನ್ನಾದರೂ ನೆನೆಯಬೇಕಂದರೆ ಅವರ ಬದುಕು ಹಾಗಿರಬೇಕು ಅಂತ. ಅಂದರೆ ನೆನೆಯುವವನ ಬದುಕಲ್ಲ, ನೆನಪಿಸಿಕೊಳ್ಳಬೇಕಾದ ಜಾಗದಲ್ಲಿರುವ ಆ ಮಹಾತ್ಮನ ಬದುಕು ಅಂತ. ಹಾಗಾಗಿ ನಾವು ಯಾರನ್ನಾರ ಹೊಗಳಬೇಕಾದರೆ ಅಥವಾ ಸಾಧಕರನ್ನು, ಮಹಾತ್ಮರನ್ನು, ಯೋಗಿಗಳನ್ನು, ಸಂತರನ್ನು, ಅಯ್ಯೋ ಅವರು ಪ್ರಾತಃಸ್ಮರಣೀಯರು ಅಂದರೆ ಬೆಳಗಾಗಿ ಎದ್ದು ದೇವರನ್ನು ನೆನಪಿಸಿಕೊಳ್ಳುವ ಜಾಗದಲ್ಲಿ ನಾವು ಖಂಡಿತ ಅವರನ್ನು ನೆನಪಿಸಿಕೊಳ್ಳಬಹುದಪ್ಪ, ಅವರನ್ನು ಪ್ರಾತಃಸ್ಮರಣೀಯರು ಅಂತ ಕರಿತೀವಿ. ಅಂದರೆ ತಂಪೊತ್ತಿನಲ್ಲಿ ಯಾರ್ಯಾರನ್ನೂ ನೆನಪು ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ವಲ್ಲ, ಹೌದಲ್ವಾ? ಹಾಗೆ ಕೃಷ್ಣನನ್ನು ಭಗವದ್ಗೀತೆಯ ವಿಚಾರಗಳ ಮೂಲಕ ನಾವು ಕೃಷ್ಣನನ್ನು ಸದಾ ನೆನೆಯಬೇಕು. ಸದಾ ಅವನು ಬೋಧಿಸಿದ ಧರ್ಮವನ್ನು ಪಾಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಭಗವದ್ಗೀತಾ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದಂತಹ ಮ್ಯಾನ್ಯುವಲ್, ಜೀವನ ಹೇಗೆ ಬದುಕಬೇಕು ಅನ್ನೋದಕ್ಕೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ, ಭಗವದ್ಗೀತೆ ಬೇರೇನೂ ಅಲ್ಲ, ಮನುಷ್ಯ ಹೇಗೆ ಬದುಕಬೇಕು ಅನ್ನೋದಕ್ಕೆ ಅದೊಂದು ಮ್ಯಾನ್ಯುವಲ್. ಈಗ ಯಾವುದಾದ್ರೂ ವಸ್ತು ತಗೊಂಡು ಬಂದಾಗ, ಒಂದು ಮಿಕ್ಸಿ ತಗೊಂಡು ಬಂದರೆ ಅಥವಾ ಏನೋ ಇನ್ನೊಂದು ಬೇರೆ ವಸ್ತು ಯಾವುದಾದ್ರೂ ಕೊಂಡುಕೊಂಡಾಗ ಅದ್ರ ಕೆಳಗಡೆ ಅದರೊಳಗಡೆ ಒಂದು ಪುಸ್ತಕ ಇರುತ್ತೆ, ಅದು ಬಳಸುವುದು ಹೇಗೆ ಅಂತ ಅಂದರೆ ಮ್ಯಾನ್ಯುವಲ್. ಹಾಗೆ ಮನುಷ್ಯನ ಜೀವನಕ್ಕೂ ಒಂದು ಮ್ಯಾನ್ಯುವಲ್, ಹೀಗೆ ಬದುಕಬೇಕಪ್ಪ, ಹೇಗಿರಬೇಕು, ಇದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಅಂಥದ್ದಕ್ಕೆ ಭಗವದ್ಗೀತೆ ಬಹಳ ಮುಖ್ಯವಾದ ಮ್ಯಾನ್ಯುವಲ್. ಮನುಷ್ಯ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದು ಹಿಂದೂಗಳಿಗೆ ಮ್ಯಾನ್ಯುವಲ್ ಅಂತ ಅಲ್ಲ, ಲೋಕಕ್ಕೆ ಮ್ಯಾನ್ಯುವಲ್, ಅದು ಇಡೀ ಲೋಕಕ್ಕೆ ಮ್ಯಾನ್ಯುವಲ್. ಹಾಗಿದ್ದಾಗ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದು ಮತ್ತು ಅದನ್ನು ಸುಮ್ಮನೆ ಶ್ಲೋಕಗಳನ್ನು ಓದ್ಕೊಂಡು ಹೋಗುವುದರಿಂದ ಯಾವ ಫಲವೂ ಇಲ್ಲ. ಕೃಷ್ಣನೇ ಹೇಳ್ತಾನೆ, ನೀವು ಕೇವಲ ಕೆಲವು ಶ್ಲೋಕಗಳನ್ನು ಮಾತ್ರ ಓದಿ ತೊಂದರೆ ಇಲ್ಲ, ಆದರೆ ಅದರ ಅರ್ಥವನ್ನು ಆಳ ಅಗಲವಾಗಿ ಗ್ರಹಿಸದೇ ಹೋದರೆ, ಬರೀ ಶ್ಲೋಕವನ್ನು ಕಂಠಪಾಠ ಮಾಡಿ ಅದನ್ನು ಪಾರಾಯಣ ಮಾಡಿದ ಮಾತ್ರಕ್ಕೆ ಭಗವಂತನ ಸನ್ನಿಧಿಯತ್ತ ಅಥವಾ ಭಗವಂತನಿಗೆ ಸನ್ನಿಹಿತವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಹಾಗೆ ನಾವು ಭಗವದ್ಗೀತೆಯ ಅಧ್ಯಾಯ 4 21-22 ಶ್ಲೋಕದ ಬಗ್ಗೆ ನಾವು ಮಾತಾಡ್ತಾ ಇದ್ದು ನೋಡಿ, ಕಳೆದ ತರಗತಿಯಲ್ಲಿ ನಾವು ಬಹಳ ಮುಖ್ಯವಾದ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದು, ಅಂದರೆ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗುವುದ್ರ ಬಗ್ಗೆ ಕೃಷ್ಣ ಒಪ್ಪಿಗೆ ಕೊಡುವುದಿಲ್ಲ. ಮನಸ್ಸು ಚಿತ್ತಗಳನ್ನು ಹದ್ದುಬಸ್ತನಲ್ಲಿರಿಸಿ ನಾನು ನನ್ನದು ಎಂಬ ಭಾವವನ್ನು ಮರೆಯಾಗುವಂತೆ ಮಾಡಿ ದೇಹ ಪೋಷಣೆಗಷ್ಟೇ ಕರ್ಮವನ್ನು ಮಾಡಿದ್ರೂ ಏನು ತೊಂದರೆ ಇಲ್ಲ ಅಂತ. ಯಾಕಂದರೆ ಕರ್ಮ ನಿಮ್ಮನ್ನು ಬಂಧನದಿಂದ ಮುಕ್ತಪಡಿಸಬಲ್ಲದೂ ಹೌದು, ಹಾಗೂ ನಿಮ್ಮ ಬಂಧನಕ್ಕೆ ಒಳಪಡಿಸಬಲ್ಲದೂ ಹೌದು. ಆದರೆ ಒಳಪಡಿಸುವುದು ಯಾವಾಗ, ನಾನು ಮಾಡಿದೆ, ನನ್ನಿಂದ ಆಯಿತು, ನಾನದು ಕಾರಣ, ಈ ನಾನತ್ವವನ್ನು ತುಂಬಿಕೊಂಡು ಕರ್ಮವನ್ನು ಮಾಡಿದಾಗ ಆ ಫಲದ ಅಥವಾ ಕರ್ಮದ ಬಲೆಯಲ್ಲಿ ಸಿಕ್ಕಿಬೀಳ್ತೀವಿ. ಅಂದರೆ ಕರ್ಮ ಮತ್ತೆ ಬಂಧನಕ್ಕೆ ಈಡು ಮಾಡಿತು. ಆದರೆ ಕರ್ಮವನ್ನು ಮಾಡ್ತೀವಿ ಆದರೆ ಮುಕ್ತರಾಗ್ತೀವಿ, ಅದು ಹೇಗೆ? ನಿಷ್ಕಾಮ ಕರ್ಮ, ಭಗವಂತ ಇದಕ್ಕೆ ಪ್ರೇರಣೆ ಮಾಡಿದ ಆಯಿತು,
ಭಗವಂತ ಕೊಟ್ಟ ಬಂತು, ಭಗವಂತ ಕಸಿದುಕೊಂಡ ಹೋಯಿತು. ಅಂದರೆ ಬಂದಿದ್ದಕ್ಕಾಗಲಿ, ಹೋಗಿದ್ದಕ್ಕಾಗಲಿ, ಬರಬೇಕಾದದ್ದಕ್ಕಾಗಲಿ ಯಾವುದೇ ರೀತಿಯಲ್ಲೂ ಅಪೇಕ್ಷೆ ಪಡದೆ, ಕೇವಲ ಲಾಭ ನಷ್ಟಗಳನ್ನು ಮಾತ್ರ ನೋಡದೆ ಭಗವಂತನ ಇಚ್ಛೆ ಇತ್ತು ಬಂತು, ಇಚ್ಛೆ ಇತ್ತು ಹೋಯಿತು. ಹೀಗೆ ಪ್ರತಿಯೊಂದಕ್ಕೂ ನನ್ನಿಂದ ಅಲ್ಲಪ್ಪ, ಅದು ಭಗವಂತನಿಂದ. ಅಂದರೆ ನಾನು ಅನ್ನೋ ಪ್ರಜ್ಞೆಯನ್ನು ಅದರಿಂದ ದೂರ ಇರಿಸಿಕೊಳ್ಳಬೇಕು. ನಾನು ಅಂತ ಬಂದುಬಿಡ್ತು ಅಲ್ಲಿಂದ ಮತ್ತೆ ಜಂಜಾಟ. ಅಯ್ಯೋ ಆ ಕ್ರೆಡಿಟ್ ನನಗೆ ಬೇಕು, ಅಯ್ಯೋ ಅವರು ನಾನು ಮಾಡಿದ್ದ ಕೆಲಸ. ನೋಡಿ, ನಾನು ಬಯಸದ ಮಾತ್ರಕ್ಕೆ ಅದು ನನ್ನ ಹೆಸರಿಗೆ ಅಥವಾ ಜನ ನನ್ನನ್ನು ಗುರುತಿಡಲಿಲ್ವ? ಗುರುತಿಡಿತಾರೆ, ಆದರೂ ಗುರುತಿಡಿಲಿ ಅಂತ ನೀನೇ ಕೆಲಸ ಮಾಡಬೇಡ, ಅಥವಾ ಗುರುತಿಡಲೇಬೇಕು ಜನ ಅಂತ ನೀನಂತಕೊಳ್ಬೇಡ. ನೀನು ಕೆಲಸ ಮಾಡು, ಮಿಕ್ಕಿದ್ದು ಭಗವಂತ ಕೊಡ್ತಾನೆ. ಕೀರ್ತಿಗಾಗಿ ಓಡಾಡಬೇಡ, ಹಣ ಮಾಡಲಿಕ್ಕೆ ಓಡಾಡಬೇಡ, ಅಥವಾ ಎಲ್ಲರ ಪ್ರೀತಿ ಪಾತ್ರನಾಗಲಿಕ್ಕೆ ಓಡಾಡಬೇಡ. ಕೇವಲ ನಿನ್ನ ಕರ್ಮವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಹಾಗೂ ನಿಷ್ಕಾಮ ಕರ್ಮದ ಆಲೋಚನೆ, ನಿಷ್ಕಾಮ ಕರ್ಮದ ಸಿದ್ಧಾಂತದ ಮೇಲೆ ನಿನ್ನ ಕರ್ಮವನ್ನು ನೀನು ಮಾಡಿದ್ದೇ ಆದಲ್ಲಿ ಪಾರ್ಥ, ನೀನು ಯಾವ ಬಂಧನಗಳಿಗೂ ಒಳಗಾಗುವುದಿಲ್ಲ. ಅರ್ಥಾತ್ ನಾವು ನೀವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ, ಓವರ್ ಅಟ್ಯಾಚ್ಮೆಂಟ್ ಬಿಟ್ಟುಬಿಡು ಬೇಡ, ಹಾಗೂ ಅಭಿಮಾನವನ್ನು ತ್ಯಾಗ ಮಾಡು. ಏ ನಾನೆಷ್ಟು ದೊಡ್ಡವನು ಗೊತ್ತಾ? ನನಗೆ ಯಾರ್ಯಾರು ಪರಿಚಯ ಇದೆ ಗೊತ್ತಾ? ಏ ನನಗೆ ತುಂಬ ನನ್ನ ವಿಚಾರದಲ್ಲಿ ನಾನು ಇದನ್ನು ಮಾಡಿಕೊಡಲ್ಲಪ್ಪ, ಇದು ನಾನು ತುಂಬ ಸ್ವಾಭಿಮಾನಿ. ಸ್ವಾಭಿಮಾನ ಹೌದು, ಆದರೆ ದುರಾಭಿಮಾನ ಆಗಬಾರ್ದು. ತೀರಾ ಒಂದು ಹಂತ ಹೋದ ಮೇಲೆ ಈ ಸ್ವಾಭಿಮಾನ ಕೂಡ ಬಂಧನವೇ ಆಗಿಬಿಡುತ್ತೆ. ಎಲ್ಲವೂ ಇರಲಿ, ಆದರೆ ಅದನ್ನೇ ಹಚ್ಚಿಕೊಂಡು ಅದರಲ್ಲಿ ಮುಳುಗಬೇಡಪ್ಪ, ಅದರೊಂದಿಗೆ ಬದುಕು, ಆದರೆ ಅಂಟಿಸಿಕೊಳ್ಳಬೇಡ. ಹೇಗೆ ಹಲಸಿನ ಹಣ್ಣನ್ನು ಕುಯ್ತೀರಿ, ಅಂಟು ಕೈಗೆ ಹತ್ತಬಾರ್ದು ಅಂತ ಎಣ್ಣೆ ಸವರ್ಕೊಳ್ತೀರಿ, ಅಯ್ಯೋ ಅಂಟು ಅಂಟುಕೊಳ್ಳುತ್ತೆ ಅಂತ ಹಲಸಿನ ಹಣ್ಣು ಕುಯ್ದೆ ಬಿಡೋಕ್ಕಾಗುತ್ತಾ, ತಿಂದೆ ಇರೋಕ್ಕಾಗುತ್ತಾ? ಇಲ್ಲ, ಕುಯ್ತೀವಿ, ಆದರೆ ಅಂಟು ಅಂಟಿಸಿಕೊಳ್ಳದಂತೆ ಮುನ್ನೆಚ್ಚರಿಕೆಯನ್ನು ತಗೊಳ್ತೀವಿ. ಹಾಗೆ ಬದುಕಲ್ಲಿ ಹೌದು, ವ್ಯವಹಾರ ಮಾಡ್ತೀವಿ, ಒಳ್ಳೆಯವರು ಕೆಟ್ಟವರು ಎಲ್ಲ ನಮ್ಮ ಸುತ್ತಮುತ್ತ ಇರ್ತಾರೆ, ಆದರೆ ಅದು ಯಾವುದೂ ಕೂಡ ನಮಗೆ ಅಂಟಿಕೊಳ್ಳದ ಹಾಗೆ ಆ ಹಲಸಿನ ಹಣ್ಣನ್ನು ಕುಯ್ಯಬೇಕಾದರೆ ಹೇಗೆ ಅರಳೆಣ್ಣೆಯನ್ನು ಹಚ್ಚಿಕೊಳ್ತೀವಿ ಅಂದರೆ ಆ ಅರಳೆಣ್ಣೆ ಅನ್ನೋದು ನಿಷ್ಕಾಮ ಕರ್ಮ ಅಥವಾ ವೈರಾಗ್ಯದ ಸಂಕೇತ. ಹಲಸಿನ ಹಣ್ಣು ಕುಯ್ತೀವಿ, ಆದರೆ ಎಣ್ಣೆ ಹಚ್ಚಿಕೊಂಡಿರ್ತೀವಿ ಕೈಗೆ, ಬಿಕಾಸ್ ಕಾರಣ ಆ ಅಂಟು ಅಂಟ್ಕೊಳ್ಬಾರ್ದು ಅಂತ. ಹಾಗೆ ಈ ಸಂಸಾರದ ಈ ಲೋಕ ಜಂಜಾಟದ ಅಂಟು ನಮಗೆ ಅಂಟುಕೊಳ್ಬಾರ್ದು ಅಂದರೆ ನಾವು ಅರಳೆಣ್ಣೆ ಅನ್ನೋ ವೈರಾಗ್ಯ ಅರ್ಥಾತ್ ವೈರಾಗ್ಯ ಅನ್ನೋ ಅರಳೆಣ್ಣೆಯನ್ನು ಹಚ್ಚಿಕೊಳ್ಬೇಕು. ಇದು ಬಹಳ ಮುಖ್ಯವಾಗಿ ಇನ್ನು 22ನೇ ಶ್ಲೋಕದಲ್ಲಿ ಕೃಷ್ಣ ಮುಂದುವರೆದು ಇದೇ ವಿಚಾರವನ್ನು ಇನ್ನೂ ಸ್ಪಷ್ಟವಾಗಿ ಕೊಡ್ತಾನೆ. ಅಂದರೆ ಕರ್ಮ ಮಾಡಿದರೂ ಕೂಡ ಯಾವುದೇ ಬಂಧನಕ್ಕೆ ಒಳಗಾಗದೆ, ಅರ್ಥ ಆಯ್ತಲ್ಲ, ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ನಾನು ಮಾಡಿದೆ, ನಾನಿಲ್ಲದೆ ಹೋದರೆ ಇದು ಆಗ್ತಾನೇ ಇರಲಿಲ್ಲ, ಹೌದು ನಿನ್ನಿಂದಲೇ ಆಗಿದ್ದು ಅದೇ ಸತ್ಯ, ಆದರೆ ಅದು ಇನ್ನೊಬ್ಬರಿಗೆ ಬರಲಿ, ಆದರೆ ನನಗದು ಬರೋದು ಬೇಡ. ಏ ಹೌದಪ್ಪ, ಅವನಿಂದ ಕಣಿಯ ಇದೆಲ್ಲ ನಡೆದಿದ್ದು, ಏನು ಓಡಾಡೋದ್ನಪ್ಪ ಅವನು, ಏ ಅದ್ಭುತನಪ್ಪ, ಅವನೊಬ್ಬ ಇಲ್ಲ ಅಂದಿದ್ರೆ ಈ ಕೆಲಸನೇ ಆಗ್ತಿರಲಿಲ್ಲ ಕಣಿಯ, ಇದೊಂದು ಜನ ಮಾತಾಡಬೇಕು. ಬಟ್ ಯಾವಾಗ ನನ್ನ ತಲೆಗೆ ಅದು ಬಂದುಬಿಡುತ್ತೆ, ನಾನು ಭುಜ ಮ್ಯಾಕ್ ಎತ್ಕೊಂಡು ತಲೆ ಮ್ಯಾಕ್ ಎತ್ಕೊಂಡು ಓಡಾಡ್ತೀನಿ, ಕೆಳಗಡೆ ಏನಿದೆ ಕಾಣೋದೇ ಇಲ್ಲ ಆಮೇಲೆ. ಅಂದರೆ ನನ್ನ ಶ್ರಮ, ನನ್ನ ಸಾಧನೆ, ನನ್ನ ಪರಿಶ್ರಮ ಏನು ಅಷ್ಟೊಂದು ಕಮಿಟ್ಮೆಂಟಾಗಿ ಅದ್ಭುತವಾಗಿ ಓಡಾಡಿ ಎಲ್ಲ ಕೆಲಸವನ್ನು ಜವಾಬ್ದಾರಿಯನ್ನು ಮುಗಿಸ್ನಲ್ಲ, ಅದು ಜವಾಬ್ದಾರಿ ವಹಿಸಿದವರು ಬರಬೇಕು, ಅಂದರೆ ಅವರಿಗೆ ಬರಬೇಕು. ಅಯ್ಯೋ ವಹಿಸಿದ ಜವಾಬ್ದಾರಿ ಅದ್ಭುತವಾಗಿ ಮಾಡಿದ್ನಪ್ಪ, ಏನು ಕೆಲಸಗಾರನಯ್ಯ ಆಯಿತಾ, ಏ ಅದ್ಭುತ, ನಂಬಿಕಸ್ತಕಣಿಯ, ಅವ್ರಿಗನ್ನಿಸ್ಬೇಕು, ಬಟ್ ನನಗನ್ನಿಸಬಾರ್ದು. ನಾನು ಕೆಲಸ ಮಾಡಿದೆ, ಮುಗೀತು, ಅದು ನನಗೆ ಕರ್ತವ್ಯ. ಆ ಮಾಲೀಕ ಕೊಟ್ಟದ್ದಲ್ಲ, ಭಗವಂತ ಕೊಟ್ಟದ್ದು.
ಮಾಲೀಕ ಕೊಟ್ಟದ್ದು ಅಂತ ಅಂದಾಗ ಅಯ್ಯೋ ನಾನು ಇದನ್ನು ಚೆನ್ನಾಗಿ ಮಾಡಿದ್ರೆ ಇಲ್ಲ ಇನ್ನೊಂಚೂರು ಇಂಕ್ರಿಮೆಂಟ್ ಕೊಡ್ತಾರೇನೋ ಅಂತ ಏನೇನೋ ಆಸೆ ಬಿಟ್ಟುಬಿಡುತ್ತೆ. ಇಲ್ಲ ಇದು ಮಾಲೀಕ ಕೊಟ್ಟದ್ದಲ್ಲ ಭಗವಂತ ಕೊಟ್ಟದ್ದು ಅಂದುಕೊಂಡಾಗ ಅಲ್ಲಿ ಬೇರೆ ಆಲೋಚನೆಯೇ ಇಲ್ಲ, ಸುಮ್ಮನೆ ಮಾಡೋದಷ್ಟೇ. 22ನೇ ಶ್ಲೋಕದಲ್ಲಿ ಕೃಷ್ಣ ಅದನ್ನೇ ಹೇಳ್ತಿದ್ದಾನೆ. ಯದೃಚ್ಛ ಲಾಭ ಸಂತುಷ್ಟ ದ್ವಂದ್ವ ಅತೀತ ವಿಮತ್ಸರ ಸಮಹ ಸಿದ್ಧೌ ಅಸಿದ್ಧೌ ಚ ಕೃತ್ವ ಅಪಿ ನ ನಿಬದ್ಯತೆ ನ ನಿಬದ್ಯತೆ. ಅಂದರೆ ತಾನಾಗಿ ಸಿಕ್ಕಿದ್ದರಲ್ಲಿ ಸಂತೋಷ ಪಡುವನು ಬದುಕಿನ ಇಬ್ಬಂದಿತನವನ್ನು ಮೀರಿ ನಿಂತವನು. ಇಬ್ಬಂದಿತನ ಅಯ್ಯೋ ಅವ್ರ ಪರನೋ ಇವ್ರ ಪರನೋ, ಅಯ್ಯೋ ಅವ್ರಿಗೆ ಹೋದ್ರೆ ಇವ್ರಿಗೆ ಬೇಜಾರು, ಇವ್ರಿಗೆ ಹೋದ್ರೆ ಅವ್ರಿಗೆ ಬೇಜಾರು, ಅಯ್ಯೋ ಏನಪ್ಪ ಈ ಭಾವನೆಯನ್ನು ಬಿಟ್ಟು ಧರ್ಮ ಹಿಡಿಬೇಕು. ಸಂಬಂಧಗಳನ್ನು ಕೆಲವೊಮ್ಮೆ ಧರ್ಮದ ಆಧಾರದ ಮೇಲೆ ನಿಮಗೆ ನೀವು ನ್ಯಾಯ ಕೊಟ್ಟುಕೊಳ್ಬೇಕು. ಅಯ್ಯೋ ಇವರಿಬ್ಬರು ಹಿಂಗೆ ಆಡ್ತವ್ರು ಸರ್, ಅತ್ತೆನೋ ಸೊಸೆ, ಈ ಕಡೆ ಅಮ್ಮನೂ ಬೇಕು ಸೊಸೆ ಅಮ್ಮ ಹೆಂಡತಿನೂ ಬೇಕು, ಏನು ಸರ್ ಮಾಡೋದು ಅಂದರೆ. ಈ ಎರಡೂ ಸಮಯದಲ್ಲಿ ಇಬ್ಬರೂ ಎರಡು ಕಣ್ಣೆ, ಆದರೆ ಇಲ್ಲಿ ಯಾರ ಪರ ಅನ್ನೋದಕ್ಕೆ ಲೌಕಿಕವಾದ ಕಾರಣ ಬಳಸ್ಕೊಳ್ಬೇಡ, ಧರ್ಮ ಹಿಡ್ಕೊ. ಧರ್ಮ ಯಾವ್ರ ಪರ ಇದೆ? ಓಹ್ ನನ್ನ ಅಮ್ಮನದ್ದೇ ತಪ್ಪು, ಅಮ್ಮ ನನ್ನ ಹೆಂಡತಿಗೆ ಹೀಗೆ ಬೈಬಾರ್ದಿತ್ತು, ಅಮ್ಮ ಇದು ತಪ್ಪಮ್ಮ ಹಂಗೆ ಮಾಡಬೇಡ ಹೇಳಬೇಕು. ಇನ್ನು ಹೆಂಡತಿ ತಪ್ಪಿದೆಯಾ? ನೋಡೆ ಅಮ್ಮ ಕಷ್ಟಪಟ್ಟು ಬಂದಿದ್ದಾರೆ, ಅವರು ಸ್ವಲ್ಪ ಒರಟು ಮಾತಿರಬಹುದು, ಆದರೆ ಅವರಿಗೆ ನೀನು ನೋವು ಕೊಡಬಾರ್ದು. ಅದು ಏನಿದ್ರೂ ನನ್ನ ಹತ್ರ ಹಂಚಿಕೊ, ನಾವಿಬ್ಬರು ಬದುಕಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗೋಣ, ಅಮ್ಮನ ವಿಚಾರದಲ್ಲಿ ಕಾಳಜಿ ಮಾಡೋಣ. ಒಂದು ಮಾತು ಬರುತ್ತೆ, ಅವರು ದೊಡ್ಡವರು, ಹಂಗಂದ ತಕ್ಷಣ ನಾವು ಚಿಕ್ಕವರು ಅವರು ದೊಡ್ಡವರು ಅಂತಲ್ಲ, ಏನೋ ಅವರು ಆ ಒಂದು ಮಾತು ಅಂತಾರೆ, ಅದಕ್ಕೆ ನಾವು ತುಂಬ ಬೇಸರ ಮಾಡಿಕೊಂಡು ನೀವು ಅವ್ರಿಗೆ ಬೈದು ಅಥವಾ ನೀನು ಮುನಿಸ್ಕೊಂಡು ತವ್ರ ಮನೆಗೆ ಹೋಗು ಇದೆಲ್ಲ ಆಗಬಾರದು. ನಾನಿದ್ದೀನಿ, ನನ್ನ ಜೊತೆ ಮಾತಾಡು, ಏನು ತೊಂದರೆ ಇಲ್ಲ. ಕೆಲವೊಮ್ಮೆ ಹೀಗಾಗಿದ್ದಾವೆ. ಅಂದರೆ ಅದನ್ನು ಸರಿಯಾಗಿ ನಿಭಾಯಿಸೋರಿಗೆ ಬರಬೇಕಂದ್ರೆ ಅಹಂಕಾರ ಇರಬಾರ್ದು. ಇದೇಂದ್ರಿ ನಮ್ಮ ಅಮ್ಮನಿಗೆ ಹಿಂಗೆ ಅನ್ನೋರು ಇವಳು ಅಂತಲೂ ಅಲ್ಲ. ಇದೇಂದ್ರಿ ನನ್ನ ಹೆಂಡತಿಗೆ ನಮ್ಮ ಅಮ್ಮ ಹಿಂಗೆ ಬೈದ್ಬಿಟ್ರೆ ಅಂತಲೂ ಅಲ್ಲ. ಈ ಎರಡೂ ವಿಚಾರದಲ್ಲಿ ಧರ್ಮ, ನ್ಯಾಯ, ಸತ್ಯ ಇಷ್ಟೇ ಮುಖ್ಯ. ಯಾರ ಪರನೂ ಅಲ್ಲ, ಧರ್ಮದ ಪರ. ಯಾರ ವಿರುದ್ಧವೂ ಅಲ್ಲ, ಅಧರ್ಮದ ವಿರುದ್ಧ ಅಷ್ಟೇ. ಇಲ್ಲಿ ವ್ಯಕ್ತಿಗಳು ಮುಖ್ಯವಲ್ಲ, ಧರ್ಮ ಮುಖ್ಯ. ನೋಡಿ, ನಮ್ಮ ಮನಸ್ಸನ್ನು ಹಿಡಿತಕ್ಕೆ ಬಂದಾಗ ಒಂದಿಷ್ಟು ಲಕ್ಷಣಗಳು ಕಾಣ್ತವೆ. ನಾನು ಕಳೆದ ಬಾರಿ ಕೂಡ ಅದನ್ನು ಹೇಳಿದೆ. ನೋಡಿ, ಏನಾದರೂ ಸಿಕ್ಕರೆ ಅದರಲ್ಲಿ ಸಂತೋಷವಾಗಿರ್ತಾನೆ. ಅಂದರೆ ತೃಪ್ತವಾದ ಮನಸ್ಸಿದೆಯಲ್ಲ, ತೃಪ್ತವಾದ ವ್ಯಕ್ತಿತ್ವ, ಅವನು ಸದಾ ಖುಷಿಯಾಗಿರ್ತಾನೆ. ಯಾಕೆ? ಅವನಿಗೆ ಇನ್ನೇನೋ ಸಿಗಲಿಲ್ವಲ್ಲ ಅನ್ನೋ ಆಲೋಚನೆಯ ಕೊಳೆ ಅವನಲ್ಲಿ ಇರುವುದಿಲ್ಲ. ಏನು ಸಿಕ್ತೋ ಅದರಲ್ಲಿ ಖುಷಿ ಪಡ್ತಾನೆ. ಸಿಕ್ಕಿದ್ದು ಸಾಲ್ತಾ ಇಲ್ವಲ್ಲಪ್ಪ, ಇನ್ನೇನಾದರೂ ಸಿಗಲಿ ಅನ್ನೋ ಮನಸ್ಸು ಬಯಸೋದಿಲ್ಲ. ಯಾಕಂದರೆ ಏನು ಸಿಕ್ಕರೂ ಕೂಡ ಅದು ಭಗವಂತನ ಇಚ್ಛೆಯಿಂದ ಸಿಕ್ಕಿರೋದು. ಉದಾಹರಣೆಗೆ ನೋಡಿ, ನಮಗೆ ಉದ್ಯೋಗ. ನೋಡಿ, ಪ್ರತಿಭೆ ಇದ್ದವರಿಗೆಲ್ಲ ಉದ್ಯೋಗ ಸಿಗುತ್ತಾ? ಇಲ್ಲ. ಉದ್ಯೋಗ ಸಿಗುವುದು, ಸಂಬಳ ಸಿಗುವುದು ಎಲ್ಲವೂ ಭಗವಂತನ ಇಚ್ಛೆ. ಅದರಿಂದ ಭಗವಂತನ ಸಂಕಲ್ಪ ಅಂತ ತಿಳಿದು ನಿಸ್ವಾರ್ಥ ಕರ್ಮದಲ್ಲಿ ತೊಡಗಿದಾಗ ಮನಸ್ಸು ನಿರ್ಮಲವಾಗಿ ಬಿಡುತ್ತೆ. ಈ ಸ್ಥಿತಿಯಲ್ಲಿ ಅಹಂಕಾರ ಎಂದೂ ಹತ್ತಿರ ಸುಳಿಬಾರದು. ಬಡತನವಾಗಲಿ ಸಿರಿತನವಾಗಲಿ, ನಾವು ಹುಟ್ಟುವ ಮನೆ ಯಾವುದೂ ನಮ್ಮ ಕೈಲಿಲ್ಲ. ನಮ್ಮನ್ನು ಬಡವರು ಮಾಡು, ನಮ್ಮನ್ನು ಶ್ರೀಮಂತರು ಮಾಡು, ಅಥವಾ ನಾವು ಹುಟ್ಟಿದ್ದ ಮನೆ ಬಡವರ ಶ್ರೀಮಂತರಾಗಿರಲಿ ಅಂತ ಕೇಳಿಕೊಂಡು ಹುಟ್ಟೋಕ್ಕಾಗುತ್ತಾ? ಇಲ್ಲ. ನೋಡಿ, ನೀವು ಲೋಕಕ್ಕೆ ಅಂದರೆ ಒಂದು ಯೋನಿಯ ಮೂಲಕ, ಒಂದು ಗರ್ಭದ ಮೂಲಕ ನೀವು ಈ ಪ್ರಾರಬ್ಧಗಳನ್ನು ಕಳೆಯಲು ಈ ಲೋಕದಲ್ಲಿ ಜನಿಸುತ್ತೀರಿ. ಅಲ್ಲಿ ನಿಮಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ. ಈಗ ಒಂದು ಎಲೆ ಮರದಿಂದ ವಯಸ್ಸಾಗಿ ಕೆಳಗೆ ಬಿದ್ದ ಎಲೆ ನನ್ನನ್ನು ಈ ಕಡೆ ತಗೊಂಡು ಹೋಗು ಅಂತ ಗಾಳಿಗೆ ಹೇಳೋಕ್ಕಾಗುತ್ತಾ? ಇಲ್ಲ. ಗಾಳಿ ಯಾವ ಕಡೆ ತೋರ್ಕೊಂಡು ಹೋಗುತ್ತೋ ಆ ಕಡೆ ಹೋಗುತ್ತೆ. ಅದನ್ನು ಕರ್ಮಾನುಸಾರವಾಗಿ ಅಂತ ಕರಿತೀವಿ. ಗಾಳಿ ಯಾವ ಕಡೆಗೆ ತೂರುತ್ತೋ ಎಲೆನೂ ಆ ಕಡೆಗೆ ಹೋಗುತ್ತೆ. ಇಲ್ಲ ನಾನು ಬರಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಹಾಗೆ ನಾವು ಯಾವ ಮನೇಲಿ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಎಂಥ ಜಾಗದಲ್ಲಿ ಹುಟ್ಟಬೇಕು, ಅದೆಲ್ಲವೂ ಕೂಡ ನಮ್ಮ ಕರ್ಮದ ಮೇಲೆ. ಕರ್ಮ ಅನ್ನೋದೊಂಥರ ಗಾಳಿಯ ಹಾಗೆ, ಅದು ತೇಲುತ್ತೆ. ಎಲ್ಲಿ ನಮ್ಮನ್ನು ಬಿತ್ತಬೇಕು ಅಲ್ಲಿ ಬಿತ್ತುಬಿಟ್ಟು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಶ್ರೀಮಂತರು ಮನೇಲಿ ಹುಟ್ಟಬೇಕಾ, ಬಡವರು ಮನೇಲಿ ಹುಟ್ಟಬೇಕಾ, ಕರಿಯನಾಗುಟ್ಟಬೇಕಾ, ಬಿಳಿಯನಾಗುಟ್ಟಬೇಕಾ, ಬಡತನವ, ಇದು ಯಾವುದು ನಮ್ಮ ಕೈಲಿಲ್ಲ. ಆದರೆ ಹುಟ್ಟಿನ ಸಮಯದಲ್ಲಿ ಅಥವಾ ಎಲ್ಲಿ ಹುಟ್ಟಬೇಕು, ಬಡವನೋ ಶ್ರೀಮಂತನೋ ಅನ್ನೋ ಆಯ್ಕೆ ನಮಗಿಲ್ಲದೆ ಹೋದರೂ ಬದುಕುವ ವಿಚಾರದಲ್ಲಿ ಆಯ್ಕೆ ನಮ್ಮ ಕೈಲೇ ಇರುತ್ತೆ ಅಲ್ವಾ? ಹಾಗಾಗಿ ಎಲ್ಲವೂ ಈಶ್ವರ ಇಚ್ಛೆ, ಎಲ್ಲವೂ ಭಗವಂತನ ಇಚ್ಛೆ. ಇದನ್ನು ತಿಳಿದು ಬದುಕೋದು ಯತಚಿತ್ತಾತ್ಮನ ಗುರುತು.
ಚಿತ್ತ ಯಥಚಿತ್ತ ಇರುವಂತೆಯೇ ಸ್ವೀಕರಿಸಬೇಕು. ಭಗವಂತನ ಇಚ್ಛೆ ಅದೇ ಸತ್ಯ. ಅದನ್ನು ಬಿಟ್ಟು ಅಯ್ಯೋ ಅವನು ಹಿಂಗೆ ಮಾಡ್ದ, ಇವ್ರು ಹಂಗೆ ಮಾಡಿದ್ರು, ಅಯ್ಯೋ ನಾನು ಹಣೆ ಬರಹ ಸರಿಯಿಲ್ಲ, ಇಲ್ಲ ಚೆನ್ನಾಗಿದೆ. ನೀವು ಬಡವರ ಮನೆಯಲ್ಲಿ ಹುಟ್ಟಿದ ತಕ್ಷಣ ನಿಮ್ಮ ಹಣೆ ಬರಹ ಚೆನ್ನಾಗಿಲ್ಲ ಅಂತಲ್ಲ. ಆದರೆ ಆ ಬಡತನವನ್ನು ನೀಗಿಸಿಕೊಳ್ಳುವಲ್ಲಿ ನಿಮ್ಮ ಪ್ರಯತ್ನ ಎಷ್ಟಿದೆ, ಹಾಗೂ ಆ ಪ್ರಯತ್ನ ನಿರಂತರವಾಗಿದೆಯಾ, ಹಾಗೂ ಆ ಪ್ರಯತ್ನ ಪ್ರಾಮಾಣಿಕವಾಗಿದೆಯಾ, ಇದು ಬಹಳ ಮುಖ್ಯವಾಗುತ್ತೆ ಅಂತ. ಅದಕ್ಕೆ ಹೇಳ್ತಾರಲ್ಲ, ಬಡವರಾಗಿ ಜನಿಸೋದು ಖಂಡಿತ ತಪ್ಪಲ್ಲ, ಆದರೆ ಆ ಬಡತನವನ್ನು ನಿಮ್ಮ ಸಾವಿನವರೆಗೂ ಕೂಡ ಮುಂದುವರಿಸಿಕೊಂಡು ಹೋಗೋದು, ಅಥವಾ ನಿಮ್ಮ ಸಾವಿನ ಸಮಯದಲ್ಲೂ ಕೂಡ, ನೀವು ಹುಟ್ಟಿದ ಸಮಯದಲ್ಲಿ ಹುಟ್ಟಿದ ಮನೆತನ ಹೇಗೆ ಬಡತನವಿತ್ತು, ಅದೇ ಬಡತನ ನೀವು ಸಾಯುವಾಗಲೂ ಇತ್ತು ಅನ್ನೋದಾದರೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಬಡವರಾಗಿ ಹುಟ್ಟೋದು ನಿಮ್ಮ ತಪ್ಪಲ್ಲ, ಆದರೆ ಬಡವರಾಗಿ ಸಾಯುವಷ್ಟು ಬದುಕನ್ನು ದರಿದ್ರತನವಾಗಿಟ್ಟುಕೊಳ್ಳುವುದು ನಮ್ಮ ತಪ್ಪಾಗುತ್ತೆ. ನಮ್ಮ ಪ್ರಯತ್ನವನ್ನಂತೂ ನಾವು ಪ್ರಾಮಾಣಿಕವಾಗಿ ಮಾಡ್ಬೋದು, ಬಡವನಾಗಿ ಸಾಯಬಾರ್ದು. ಬಡತನ ಅಂದರೆ ಆಧ್ಯಾತ್ಮಿಕ ಬಡತನ ಬೇರೆ, ನಾನು ಮಾತಾಡ್ತಿರೋದು ಆಧ್ಯಾತ್ಮಿಕ ಬಡತನ. ಹುಟ್ಟಿದಾಗ ಯಾವುದೇ ಜ್ಞಾನವಿಲ್ಲದೆ ಹೋದರೂ ಪರವಾಗಿಲ್ಲ, ಅದು ಬಡತನ. ಸರಿ ತಪ್ಪುಗಳ ಧರ್ಮ ಅಧರ್ಮಗಳ ಪ್ರಜ್ಞೆ ಇಲ್ಲದೆ ಹೋದರೂ ಪರವಾಗಿಲ್ಲ, ಅದು ಬಡತನ. ಆದರೆ ಸಾಯುವ ವೇಳೆಗೆ ಒಂದಿಷ್ಟು ಜ್ಞಾನದ ಹಸಿವನ್ನಂತೂ ನೀಗಿಸಿಕೊಳ್ಬೋದಿತ್ತಲ್ವ? ಆ ಕಡೆ ನಮ್ಮ ಪ್ರಯತ್ನ ಏನಿತ್ತು, ಆ ಕಡೆ ನಮ್ಮ ಸಹವಾಸಗಳು ಹೇಗಿದ್ದು, ಇದನ್ನು ನಾವು ಆಲೋಚಿಸಬೇಕು. ಯಾಕಂದರೆ ನೀವಿಲ್ಲಿ ಜೀವನದ ಯಾವುದೇ ಹಂತದಲ್ಲೂ ಕೂಡ ನೀವು ಬಡವರಾಗ್ತೀರಿ, ಶ್ರೀಮಂತರಾಗ್ತೀರಿ, ಜನ ನಿಮಗೆ ಜೈ ಅಂತಾರೆ, ಇನ್ನೊಂದು ದಿವಸ ಧಿಕ್ಕಾರ ಅಂತಾರೆ, ಈ ಎಲ್ಲವನ್ನು ಮೀರಿ ನಿಮ್ಮ ಬಳಿ ಅಥವಾ ನಿಮ್ಮೊಂದಿಗೆ ಪ್ರಯಾಣ ಮಾಡುವುದು ಕೇವಲ ನೀವು ಸಂಪಾದಿಸಿದ ಆತ್ಮಜ್ಞಾನ, ನಿಮಗೆ ನೀವು ಕೊಟ್ಟಿಕೊಂಡ ಅರಿವು, ತಿಳಿವು, ತಿಳುವಳಿಕೆ, ಇದು ನಿಮ್ಮನ್ನು ಹಿಂಬಾಲಿಸುತ್ತೆ ಸಾವಿನ ನಂತರವೂ ಕೂಡ. ಹಾಗಾಗಿ ಇಲ್ಲಿ ಈ ಅರಿವನ್ನು ಹೆಚ್ಚಿಸಿಕೊಂಡಾಗ ಮನಸ್ಸು ನಮ್ಮ ಹಿಡಿತಕ್ಕೆ ಬರುತ್ತೆ. ಹಾಗೆ ಹಿಡಿತಕ್ಕೆ ಬಂದಾಗ ಲಾಭಕ್ಕಾಗಲಿ ನಷ್ಟಕ್ಕಾಗಲಿ ಬಂದಿರುವುದರ ಬಗ್ಗೆ ಆಗಲಿ, ಅಥವಾ ಬರದಿರುವುದರ ಬಗ್ಗೆ ಆಗಲಿ, ಅಥವಾ ಬರಬೇಕಿರುವುದರ ಬಗ್ಗೆ ಆಗಲಿ ಮನುಷ್ಯ ಚಿಂತಿಸುವುದಿಲ್ಲ. ಬಂದದ್ದನ್ನು ಸ್ವೀಕರಿಸ್ತಾನೆ, ಹಾಗೂ ಅವನ ಪ್ರಯತ್ನವನ್ನು ಭಗವಂತನನ್ನು ನಂಬಿ ಮುಂದುವರಿಸ್ತಾನೆ. ಸಿಕ್ಕಿರುವುದು, ಸಿಗದೇ ಇರುವುದು, ಸಿಗಬೇಕಾಗಿರುವುದು, ಇದು ಯಾವುದ್ರ ಬಗ್ಗೆಯೂ ಕೂಡ ಅತಿಯಾದ ವ್ಯಾಮೋಹ ಇಟ್ಟುಕೊಳ್ಳಬಾರದು, ಪ್ರಯತ್ನ ಮಾಡಬೇಕಷ್ಟೇ. ಇನ್ನು ಎರಡನೇ ಲಕ್ಷಣ ಅಂದರೆ ಮನಸ್ಸು ಹಿಡಿತಕ್ಕೆ ಬಂದಾಗ ಅವನು ಹೆಂಗಿರ್ತಾನೆ. ಮೊದಲನೇದಾಯಿತು, ಅವನು ಬಂದಿದ್ದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನೆ, ಏನು ಸಿಕ್ತೋ ಅದು ಖುಷಿ ಪಡ್ತಾನೆ, ಅಯ್ಯೋ ಇಷ್ಟು ಸಾಲ್ತಾ ಇಲ್ಲ ಅಂತ ಅವನು ದುಃಖ ಪಡುವುದಿಲ್ಲ ಅಂತ. ಹೌದಲ್ಲ, ಇನ್ನು ಎರಡನೇ ಲಕ್ಷಣ ಹೇಗಿರುತ್ತೆ ಮನಸ್ಸು ಹಿಡಿತಕ್ಕೆ ಬಂದಾಗ? ದ್ವಂದ್ವಾತೀತ ಜೀವನ. ನೋಡಿ, ನಮ್ಮ ಜೀವನ ಅಂದರೆ ದ್ವಂದ್ವ. ಏನು ದ್ವಂದ್ವ? ಅಯ್ಯೋ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಹಗಲು ರಾತ್ರಿ ಅನ್ನೋ ದ್ವಂದ್ವ, ಲಾಭ ನಷ್ಟ ಅನ್ನೋ ದ್ವಂದ್ವ, ಸೋಲು ಗೆಲುವು ಅನ್ನೋ ದ್ವಂದ್ವ, ಹುಟ್ಟು ಸಾವು ಅನ್ನೋ ದ್ವಂದ್ವ, ಹೀಗೆ ಎಲ್ಲವೂ ಎರಡೆರಡು. ನಮಗೂ ಅಷ್ಟೇ, ಯಾರೋ ಏ ಹೋಗಪ್ಪ ಅಂತಾರೆ, ಇನ್ಯಾರೋ ಏ ಬೇಡ ಕೊಡೋ ಅದು ಸರಿಯಿಲ್ಲ ಅಂತಾರೆ. ಏನಪ್ಪ, ಒಂದು ವಿಚಾರ, ಒಂದು ವಸ್ತುವಿನ ಬಗ್ಗೆ ಎರಡು ಅಭಿಪ್ರಾಯ, ಒಂದು ಘಟನೆಯ ಬಗ್ಗೆ ಎರಡು ಅಭಿಪ್ರಾಯ, ಒಂದು ಕೆಲಸದ ಬಗ್ಗೆ ಎರಡು ಅಭಿಪ್ರಾಯ ಅಂದರೆ ಏಕಮಾತ್ರ ಆಲೋಚನೆ ಯಾಕಿಲ್ಲ? ಯಾಕಂದರೆ ನಾವು ಸ್ವಯಂ ದ್ವಂದ್ವವನ್ನೇ ಬದುಕಾಗಿಸಿಕೊಂಡಿದ್ದೀವಿ. ಆದರೆ ಯಾರ ಮನಸ್ಸು ತಿಳಿಯಾಗಿರುತ್ತೋ, ಹಾಗೂ ಯಾರ ಮನಸ್ಸು ಅವನ ಹಿಡಿತಕ್ಕೆ ಬಂದಿರುತ್ತೋ, ಅವನಿಗೆ ದ್ವಂದ್ವ ಇರುತ್ತಾದರೂ ಕೂಡ ಆ ದ್ವಂದ್ವ ಅವನ ಬದುಕನ್ನು ಗೊಂದಲಗೊಳಿಸೋದಿಲ್ಲ. ಅವನು ತಕ್ಷಣ ಅತಿ ಬೇಗ ಒಂದು ನಿರ್ಧಾರಕ್ಕೆ, ಒಮ್ಮತವಾದ ನಿರ್ಧಾರಕ್ಕೆ ಬರುವ ಶಕ್ತಿ ಆ ಮನಸ್ಸು ಹಿಡಿತದಲ್ಲಿರುವ ವ್ಯಕ್ತಿಗೆ ಇದ್ದೇ ಇರುತ್ತೆ ಅಂತ. ನೋಡಿ, ಈ ದ್ವಂದ್ವದ ನಡುವೆ ಬದುಕಬೇಕು, ಇದೇ ಇಲ್ಲ ಹಗಲು ರಾತ್ರಿ. ಹೌದಿಲ್ಲ, ಹಗಲು ರಾತ್ರಿಗೆ ನಾವು ಹೇಗೆ ಹೊಂದ್ಕೊಂಡು ಬದುಕ್ತಾ ಇದ್ದೀವಿ, ಹಾಗೆ ಇತರ ದ್ವಂದ್ವದ ಆಘಾತಕ್ಕೆ ಒಳಗಾಗದೆ ಬದುಕುವುದನ್ನು ಕಲಿ ಅಂತಾನೆ ಕೃಷ್ಣ. ಅರ್ಥ ಆಯ್ತಲ್ಲ, ಹಗಲು ರಾತ್ರಿ ಅಯ್ಯೋ ಇದು ಯಾಕಪ್ಪ ಹಿಂಗೆ ಅಂತ ಅಳ್ತಾ ಕೂತಿದ್ದೀವ, ಇಲ್ಲ ರಾತ್ರಿ ಹೊತ್ತು ಮಲಗ್ತೀವಿ, ಹಗಲು ಹೊತ್ತು ಕೆಲಸ ಮಾಡ್ತೀವಿ, ಹೆಂಗೋ ಹೊಂದ್ಕೊಂಬಿಟ್ಟಿದ್ದೀವಿ. ಹಾಗೆ ಬದುಕಲ್ಲಿ ಬರುವ ಬೇರೆ ಬೇರೆ ದ್ವಂದ್ವಗಳಿಗೂ ಹೊಂದ್ಕೊಳ್ಬೇಕು ಅಂತ. ಈಗ ಮಗಳ ವಿಚಾರ ಬಂದಾಗ ಸಂಬಂಧಿಕರು ಹೇಳ್ತಾರೆ, ಏ 18 ಆಯ್ತುರಿ, ಕೆಲ ಮದುವೆ ಮಾಡಿ ಕಳಿಸ್ಬಿಡ್ರಿ ಅಂತಾರೆ. ಮಗಳು ನೋಡಿದ್ರೆ ಓದಬೇಕು ಅಂತಾಳೆ, ಅದು ಮತ್ತೆ ದ್ವಂದ್ವ ಶುರು. ಅಯ್ಯೋ ಆ ಪಕ್ಕದ ಮನೆ ಆ ಹೆಣ್ಮಗಳು ಹಿಂಗೆ ಯಾರ ಜೊತೆ ಓಡೋಗ್ಬಿಟ್ಲು ಅಂದಾಗ,
ಈಗ ನನಗೆ ಓದಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಇನ್ಯಾರ್ದೋ ಕತೆ ಕೇಳಿದಾಗ ಇದೇನಪ್ಪ ಇದು. ಮತ್ತು ದ್ವಂದ್ವ ಶುರು, ದ್ವಂದ್ವ ಅಂದರೆ ಒಂದಕ್ಕಿಂತ ಹೆಚ್ಚು ಆಲೋಚನೆಗಳು ಅಂತ, ಅಥವಾ ಎರಡು ಆಲೋಚನೆಗಳು ಅಂತ ಅರ್ಥ. ಈ ದ್ವಂದ್ವದ ನಡುವೆ ಬದುಕಬೇಕು. ಆದರೆ ಕೃಷ್ಣ ಹೇಳ್ತಾನೆ, ಆ ದ್ವಂದ್ವದ ಆಘಾತಕ್ಕೆ ಬಲಿಯಾಗದೆ ಬದುಕಪ್ಪ. ಎಷ್ಟೋ ಸಾರಿ ಜೀವನದಲ್ಲಿ ಯಾವುದೋ ನಿರ್ಧಾರಕ್ಕೆ ಬರಬೇಕಿರುತ್ತೆ, ಆದರೆ ಕೆಲವೊಬ್ಬರು ಇದ ಹಿಂಗೆ ಆಲೋಚನೆ ಮಾಡಿ ಜೀವನ ಮುಗಿಸ್ಬಿಡ್ತಾರೆ. ಅವ್ರು ಎಂದಿಗೂ ನಿರ್ಧಾರಕ್ಕೆ ಬರೋಕೆ ಆಗೋದೇ ಇಲ್ಲ ಅಂತ. ಯಾಕೆ ಹಂಗಾಯಿತು ನೋಡಿ, ಸಿಗದಿದ್ದಾಗ ದುಃಖವಿಲ್ಲ, ಸಿಕ್ಕಾಗ ಹಾರಾಟವಿಲ್ಲ, ಎರಡೂ ಸ್ಥಿತಿಯಲ್ಲೂ ಏಕರೂಪವಾದ ಮನಸ್ಥಿತಿಯನ್ನು ಗಳಿಸುವುದು ದ್ವಂದ್ವಾತೀತ ಜೀವನ. ದ್ವಂದ್ವ, ದ್ವಂದ್ವಾತೀತ ಇವೆರಡೂ ಪದಗಳು ಬೇರೆ ಬೇರೆ ಹೌದಾ. ಜಾತಿ ಮತ್ತು ಜಾತ್ಯಾತೀತ, ಜಾತ್ಯಾತೀತ ಅಂದರೆ ಜಾತಿಯ ಯೋಚನೆಯೇ ಇಲ್ಲವದ್ದು, ಅಂದರೆ ಜಾತಿಯನ್ನು ಮೀರಿದ್ದು, ಅಲ್ಲಿ ಜಾತಿ ಇಲ್ಲ, ಅದನ್ನು ಜಾತ್ಯಾತೀತ ಅಂತಾರೆ. ಹಾಗೆ ದ್ವಂದ್ವಾತೀತ ಅಂದರೆ ಅಲ್ಲಿ ದ್ವಂದ್ವ ಇಲ್ಲ, ದ್ವಂದ್ವದ ಪದದಲ್ಲಿ ದ್ವಂದ್ವ ಇದೆ, ದ್ವಂದ್ವಾತೀತದಲ್ಲಿ ದ್ವಂದ್ವ ಇಲ್ಲ. ಆಯ್ತಲ್ಲ, ಇದು ಅಂದರೆ ದ್ವಂದ್ವಾತೀತನಾಗಿ ಬದುಕುವಾಗ ಒಂದು ಸಮಸ್ಯೆ ಎದುರಾಗುತ್ತೆ. ಏನು? ಇದ್ದದ್ದು ಸಾಕಪ್ಪ ಅಂತ ಬದುಕ್ತಿರುವಾಗ ಆದರೆ ನಮ್ಮ ಜೊತೆಗಿನ ಇನ್ನೊಬ್ಬ ಹೆಚ್ಚು ಗಳಿಸೋಕೆ ಶುರು ಮಾಡ್ತಾನೆ, ಶ್ರೀಮನ್ನಾಗ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿದಾಗ ನಮಗೆ ಹೊಟ್ಟೆ ಕಿಚ್ಚು. ನನಗೆ ಹೇಳಿದೆ, ಇದಕ್ಕೆ ಮುಂಚೆನೂ ನಾನು ಹೇಳಿದೆ, ಏ ಸಾಕಪ್ಪ, ಗುರುಗಳು ಹೇಳಿದ್ದಾರೆ ಇರೋದ್ರಲ್ಲಿ ಖುಷಿ ಪಡಬೇಕು, ಅದೇ ಬದುಕು, ಭಗವಂತ ಕೊಟ್ಟದ್ದು ಪ್ರಸಾದ. ಹಿಂಗೆ ಬದುಕ್ತಾ ಇರ್ತೀವಿ, ಈ ಪಕ್ಕದಲ್ಲಿ ಯಾರೋ ಒಬ್ಬ ನಮಗೆ ಗೊತ್ತಿರೋನೇ ಒಂಚೂರು ಉದ್ಧಾರ ಆಗಲಿಕ್ಕೆ ಶುರು ಮಾಡಿಬಿಡ್ತಾನೆ. ನೋಡಿ, ಅಲ್ಲಿ ಶುರುವಾಗುತ್ತೆ ಕಿಚ್ಚು ಶುರುವಾಗ್ಬಿಡುತ್ತೆ. ನಮ್ಮ ಕೆಳಗಿನ ಮಟ್ಟದವರು ಅಥವಾ ನಮ್ಮ ಮನೆಯ ಪಕ್ಕದವರು ಯಾವುದೋ ಕಾರಣಕ್ಕೆ ಶ್ರೀಮಂತರಾದರೆ ನಮಗೆ ಸಂಕಟ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಇನ್ನೊಬ್ಬರನ್ನು ಕಂಡು ಎಂದೂ ಹೊಟ್ಟೆ ಕಿಚ್ಚು ಪಡಬೇಡ. ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕೋ ಅಷ್ಟಷ್ಟೇ ಸಿಗುತ್ತೆ. ನಾವು ಎಷ್ಟು ಕೌಶಲ್ಯವಂತರಾದರೂ ಕೂಡ ಭಗವಂತ ಅನುಗ್ರಹಿಸದೇ ಇದ್ದರೆ ನಾವು ಮೇಲಕ್ಕೇಳಲು ಸಾಧ್ಯವೇ ಇಲ್ಲ. ಈ ಎಚ್ಚರವೇ ಯದೃಚ್ಛ ಲಾಭ ಸಂತುಷ್ಟ, ಅಂದರೆ ಏನು ಬಂತು ಅದು ನನ್ನ ಪಾಲಿನದ್ದು. ಅಯ್ಯೋ, ಅವನಿಗೆ ಸ್ಕಿಲ್ಲೇ ಇಲ್ಲ ಸರ್, ನಾನು ಎಷ್ಟೊಂದು ಸ್ಕಿಲ್ ಕಲ್ತಿದ್ದೀನಿ ಆದರೆ ಅವನಿಗೆ ಹೆಚ್ಚು ದುಡಿಮೆ ಇದೆ, ಹೆಂಗೆ ಸರ್ ಇದು ಅಂತ. ಅಂದರೆ ಸ್ಕಿಲ್ಗೆ ಯಾವುದೇ ಬೆಲೆ ಇಲ್ವಾ? ಇದೆ, ಸಮಯಕ್ಕೆ ಕಾಯು. ಆದರೆ ಅವನಿಗೆ ಸ್ಕಿಲ್ ಇಲ್ಲ ಅಂತ ನೀನ್ಯಾಕೆ ಅಂದ್ಕೊಳ್ತೀಯ? ಅವನಿಗೆ ಸ್ಕಿಲ್ ಇದೆ, ಜೊತೆಗೆ ಭಗವಂತನ ಅನುಗ್ರಹ ಇದೆ. ಹಾಗಂತ ನಿನಗಿಲ್ವಾ? ಇದೆ. ಆದರೆ ಜೀವನದ ಪ್ರತಿ ಹಂತದಲ್ಲೂ ಮನುಷ್ಯ ಲಾಭವನ್ನೇ ಮಾಡಲಿಕ್ಕೆ ಮಾಡ್ತಾ ಇರೋದಕ್ಕಾಗುತ್ತಾ ಇಲ್ಲ, ನಷ್ಟವನ್ನೂ ನೋಡಬೇಕು. ನಷ್ಟ ನೋಡದೇ ಇದ್ದರೂ ಕೂಡ ಇನ್ನೊಬ್ಬರಿಗೆ ಹೋಲಿಸಿಕೊಂಡಾಗ ನೀನು ಕಡಿಮೆ ಇರ್ತೀಯ, ಎಲ್ಲರಿಗಿಂತ ಮೇಲೇ ಇರಬೇಕು ಅಂದ್ರೆ ಆಗಲ್ಲ. ಕೆಲವೊಮ್ಮೆ ಜಾಸ್ತಿ, ಕೆಲವೊಮ್ಮೆ ಕಡಿಮೆ ಆಗುತ್ತದು. ಎದುರುಚ್ಚ ಲಾಭ ಸಂತುಷ್ಟ, ಏನು ಲಾಭ ಬಂತು ಅದರಲ್ಲಿ ಸಂತುಷ್ಟನಾಗಬೇಕು. ಆ ಕಡೆ ಈ ಕಡೆ ನೋಡ್ದು ಮತ್ತೆ ದ್ವಂದ್ವ, ಅಯ್ಯೋ ಅವ್ರ ದುಡಿಮೆ ಅಷ್ಟಿದೆ, ನಮ್ದಿಷ್ಟೇ ಇದೆ. ಅದು ನೋಡಿ, ಅದು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಇನ್ನೊಬ್ಬರನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಡ. ಯಾರ್ಯಾರಿಗೆ ಎಷ್ಟು ಸಿಗಬೇಕು, ಏನು ಸಿಗಬೇಕು, ಎಲ್ಲಿ ಸಿಗಬೇಕು, ಯಾವಾಗ ಸಿಗಬೇಕು, ಭಗವಂತನ ಇಚ್ಛೆ. ನಾವು ಕೆಲವೊಮ್ಮೆ ಸ್ಕಿಲ್ನೆಸ್ ಅಂದರೆ ಎಕ್ಸ್ಪರ್ಟೈಸ್ ಆದರೂ ಕೂಡ ಭಗವಂತ ನಮಗೆ ಅನುಗ್ರಹಿಸದೇ ಇದ್ದರೆ ನಾವು ಮೇಲೆ ಕೇಳೋಕ್ಕೆ ಬರುವುದಿಲ್ಲ ಅಂತ. ಹೌದಲ್ವಾ? ಹಾಗಾಗಿ ಹೊಟ್ಟೆ ಕಿಚ್ಚು ಬೇಡ. ನಮಗಿಂತ ಅವರು ಮಾರ್ಕ್ಸ್ ಜಾಸ್ತಿ ತೆಗೆದ್ರು, ಅಥವಾ ನಮಗಿಂತ ಅವರು ಹೆಚ್ಚು ಬೆಳೆ ಬೆಳೆದ್ರು, ಅಥವಾ ನಮಗಿಂತ ಅವರು ಹೆಚ್ಚು ಹೆಸರು ಮಾಡಿಬಿಟ್ರು, ಅಥವಾ ನಮಗಿಂತ ಅವರು ಹೆಚ್ಚು ದೊಡ್ಡ ಮನೆ ಕಟ್ಟಿಬಿಟ್ರು, ಆಯಿತು, ಅವ್ರ ಪಾಲಿಂದ ಅವ್ರಿಗೆ, ನಮ್ಮ ಪಾಲಿಂದ ನಮಗೆ. ಹೊಟ್ಟೆ ಕಿಚ್ಚು ಬಿಡೋದ್ರಿಂದ ಏನಾಗುತ್ತೆ? ನಮ್ಮ ಹೊಟ್ಟೆ ಹಾಳಾಗುತ್ತೆ ಅಷ್ಟೇ ಅಲ್ವಾ, ಬೇರೇನೂ ಆಗಲಿಕ್ಕಿಲ್ಲ ಅಂತ. ಒಂದು, ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿದಾಗ ಸ್ಫೂರ್ತಿ ಸಿಗುವುದು ಬೇರೆ. ಅಯ್ಯೋ, ಅವ್ರು ಮಾಡಿದ್ರಲ್ಲ, ಹೆಂಗಿದ್ದ ಮನುಷ್ಯ ಸ್ವಾಮಿ, ಆತ ಕಡುಬಡತನದಲ್ಲಿದ್ದವನು, ಏ ಕಷ್ಟಪಟ್ಟು ಓದ್ದ, ಹಗಲು ರಾತ್ರಿ ಶ್ರಮಿಸ್ದ, ನೋಡಿ ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದ. ಏ ಹಂಗಿರ್ಬೇಕಪ್ಪ ನಾವು ಕೂಡ. ಇದು ಬೇರೆ, ಇದು ಹೊಟ್ಟೆ ಕಿಚ್ಚಲ್ಲ, ಇದು ಕೇವಲ ಅದರಿಂದ ಒಂದು ಮೋಟಿವೇಟ್ ಆಗೋದು, ಸ್ಫೂರ್ತಿಗೊಳ್ಳೋದು, ಅಥವಾ ಪ್ರಚೋದನೆಗೊಳ್ಳೋದು, ಓಕೆ, ಪ್ರೇರಣೆ ತಗೊಳ್ಳೋದು, ಓಕೆ ನಾನು ಹಾಗಾಗಬೇಕು ಅಂತ. ಆದರೆ ಇದು ಬೇರೆ, ಆಗ್ಬಿಟ್ನಲ್ಲ,
ಬಾ ನಮ್ಮ ಹಣೆ ಬರುವೆ ಇಷ್ಟು. ಅವನು ನೋಡ್ರಿ ಹಂಗಾಗ್ಬಿಟ್ಟ, ಏನಾದರೂ ಮಾಡವನು ತುಳಿಬೇಕಲ್ಲ. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು ಅಂದ್ರೆ ಏನು? ಹೊಟ್ಟೆಯಲ್ಲಿ ಕಿಚ್ಚು, ಆ ಕಿಚ್ಚು ಯಾಕೆ? ನನಗೆ ಇಲ್ಲದೇ ಇರುವುದು ಅವನಿಗಿದೆ, ಅಥವಾ ಅವನಿಗೆ ಇರುವುದು ನನಗಿಲ್ಲ. ಅಂದರೆ ಇನ್ನೊಬ್ಬರಿಗೆ ಹೋಲಿಸಿಕೊಂಡಾಗ ಬರುವುದು ಹೊಟ್ಟೆ ಕಿಚ್ಚು. ಸ್ವಯಂ ತನ್ನ ಬಗ್ಗೆ ತಾನಾಗ ಹೊಟ್ಟೆ ಕಿಚ್ಚು ಯಾವತ್ತೂ ಬರುವುದಿಲ್ಲ. ತನ್ನ ಬಗ್ಗೆ ತಾನು ಬರುವುದು ಅದು ಕೇಳಿರುಮೆ. ಹೊಟ್ಟೆ ಕಿಚ್ಚು ಅದು ಇನ್ನೊಬ್ಬರ ವಿಚಾರವಾಗಿ ಹೋಲಿಕೆ ಮಾಡಿಕೊಂಡಾಗ ಮಾತ್ರ ಬರ್ತಕ್ಕಂಥದ್ದು ಅಂತ. ಅರ್ಥ ಆಯ್ತಲ್ವಾ? ಹಾಗಾಗಿ ನಾವು ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತನ ಅನುಗ್ರಹ ಇಲ್ಲದೆ ಹೋದರೆ, ನೋಡಿ ದುರ್ಯೋಧನನ ಬಳಿ ಅರ್ಥಾತ್ ಕೌರವರ ಬಳಿ 11 ಅಕ್ಷೋಹಿಣಿ ಸೈನ್ಯ ಇತ್ತು. ಭೀಷ್ಮ, ಗುರುದ್ರೋಣರು, ಕರ್ಣ, ವಿಕರ್ಣ, ಎಷ್ಟು ಜನ, ಶಲ್ಯ, ಶಕುನಿ, ದುಶಾಸನ, ದುರ್ಯೋಧನ, 11 ಅಕ್ಷೋಹಿಣಿ ಸೈನ್ಯ ಇತ್ತಾದರೂ ಭಗವಂತನ ಅನುಗ್ರಹ ಇಲ್ಲದೆ ಹೋದರೆ ಯಾವುದೂ ಕೆಲಸ ಮಾಡುವುದಿಲ್ಲ. ಹೌದಲ್ಲ, ಕೆಲವೊಮ್ಮೆ ಎಕ್ಸಾಮ್ ಹಾಲಲ್ಲಿ ಓದಿರ್ತೀವಿ, ಆದರೆ ಅಲ್ಲಿ ನೆನಪಾಗಲ್ಲ. ಭಗವಂತನ ಅನುಗ್ರಹ ಬೇಕು. ಹಾಗೆ ಭಗವಂತನ ಅನುಗ್ರಹ ಅಂದರೆ ಏನು? ಸಮಚಿತ್ತವಾದ ಮನಸ್ಸು. ಹಿಡಿತಕ್ಕೆ ಮನಸ್ಸನ್ನು ಹಿಡಿತಕ್ಕೆ ತಗೊಂಡು ಬಿಟ್ಟರೆ ನೀವು ದೇವರನ್ನೇ ನಿಮ್ಮ ಹಿಡಿತಕ್ಕೆ ತಗೊಂಡಂಗೆ, ನಿಮಗೆ ಬೇಕಾದಂಗೆ ದೇವರು ನಿಮಗೆ ಹೊರ ಕೊಡ್ತಾ ಹೋಗ್ತಾನೆ. ಆದರೆ ನಿಮ್ಮ ಮನಸ್ಸೇ ನಿಮ್ಮ ಹಿಡಿತದಲ್ಲಿಲ್ಲ ಅಂದರೆ ಯಾರೂ ಕೂಡ ನಿಮ್ಮನ್ನು ಕಾಯುವುದಿಲ್ಲ ಅಂತ. ಇನ್ನು ಸಿದ್ಧಿ ಅಸಿದ್ಧಿಗಳು. ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ನೋಡಿ, ಉದಾಹರಣೆಗೆ ಧ್ಯಾನ, ಮೆಡಿಟೇಷನ್ ಬಗ್ಗೆ ನೋಡಿ. ಧ್ಯಾನದಲ್ಲಿ ಏಕಾಗ್ರತೆ ಪಡೆಯೋದಿಕ್ಕೆ ಆಗದೆ ಇನ್ನೇನು ಕಾಣಿಸಿದರೆ, ಏನು ಕಾಣಿಸಿತೋ ಅದರಲ್ಲೇ ಭಗವಂತನನ್ನು ಕಾಣು ಅಂತಾನೆ. ನೋಡಿ, ನಾವು ಅಂದ್ಕೊಂಡ್ರೂ ಹಾಗೆ ಧ್ಯಾನ ಅದೊಂದು ಏಕಾಗ್ರತೆಗೆ ಸಂಬಂಧಪಟ್ಟ ವಿಚಾರ. ಕೂರ್ತೀವಿ ಆದರೆ ದಿನ ಎಲ್ಲ ನಡೆದಿದ್ದ ಅದೇ ಸಮಯಕ್ಕೆ ಯೋಚನೆ ಬರುತ್ತೆ, ತಲೆಗೆ ಬರುತ್ತೆ, ಅಯ್ಯೋ ದೇವ್ರೆ ಸುಮ್ಮನೆ ಮಾಮೂಲಿ ಟೈಮಲ್ಲಿ ಸುಮ್ಮನೆ ಇರುತ್ತೆ, ಧ್ಯಾನಕ್ಕೆ ಅಂತ ಕೂತಾಗ ಅದು ಎಲ್ಲೆಲ್ಲಿರ್ತವೋ ಎಲ್ಲ ಕಿಂದ್ರಿ ಜೋಗಿಯಿಂದ ಇಲಿಗಳು ಹೋದಂಗೆ ನಮ್ಮಿಂದಲೇ ಆ ಎಲ್ಲವೂ ಬಂದಿರ್ತವೆ. ಅರೇ ಅರೇ ರೇ, ಇದೇನಿದು? ಧ್ಯಾನಕ್ಕೆ ಏಕಾಗ್ರತೆಗೆ ಅಂತ ಕೂತ್ಕೊಂಡ್ಬಿಟ್ರೆ ಇವೆಲ್ಲ ಬಂದುಬಿಟ್ಟವಲ್ಲ. ಬೇಜಾರಾಗಬೇಡಿ, ಯಾಕಂದರೆ ಕೃಷ್ಣ ಹೇಳ್ತಿದ್ದಾನೆ, ನೀವು ಏಕಾಗ್ರತೆ ಪಡೆಯಲು ಧ್ಯಾನಕ್ಕೆ ಕೂರ್ತಿರಲ್ಲ, ಆಗ ನಿಮಗೆ ಏನು ಕಾಣಿಸ್ತಾ ಇದೆಯೋ ಅದರಲ್ಲೇ ಭಗವಂತನನ್ನು ಕಾಣುವುದಕ್ಕೆ ಕಲಿತು ಬಿಡಬೇಕು ನಾವು. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಬಾರ್ದು. ಏಕಾಗ್ರತೆ ಸಾಧ್ಯವಾದರೆ ಭ್ರಮೆಗೊಳಗಾಗಬೇಡ, ಓ ಏಕಾಗ್ರತೆ ಬಂದುಬಿಡ್ತು ಅಂತ. ಏಕೆಂದರೆ ಸಿದ್ಧಿ ಅಸಿದ್ಧಿಗಳು ನಮ್ಮ ಕೈಯಲ್ಲಿಲ್ಲ, ಅಸಿದ್ಧಿಯು ಸಿದ್ಧಿಯ ಮೆಟ್ಟಿಲೇ ಹೌದು. ಅಂದರೆ ನಿಮ್ಗೆ ಏಕಾಗ್ರತೆ ಬರ್ತಿಲ್ಲ ಅನ್ನೋದಿದೆಯಲ್ಲ ಆಲೋಚನೆ, ಅದು ಕೂಡ ಏಕಾಗ್ರತೆಯನ್ನು ಪಡೆದುಕೊಳ್ಳೋದಕ್ಕೆ ಅದು ಒಂದು ಮೆಟ್ಟಿಲೆ. ಆರಂಭದಲ್ಲಿ ಹಂಗೆ ಅನಿಸುತ್ತೆ, ಅಯ್ಯೋ ಇದೇನಪ್ಪ, ಇದಕ್ಕಿದ್ದಂಗೆ ಎಲ್ಲವೂ ಅದೆಲ್ಲಿದ್ದು ಎಲ್ಲ ಒಟ್ಟಿಗೆ ಬರ್ತವೆ, ಏನೇನೋ ನಡೆದೇ ಇರೋದೆಲ್ಲ ತಲೆಗೆ ಬಂದ್ಬಿಡುತ್ತೆ. ಯಾಕಂದರೆ ನೀವು ಕಣ್ಣು ಮುಚ್ಚಿ ಧ್ಯಾನಕ್ಕಿಂತ ಕುಳಿತಾಗ ನಿಮ್ಮ ಅಂತರಂಗದಲ್ಲಿ ಮಾತ್ರ ನೀವು ಜೀವಂತವಾಗಿರ್ತೀರಿ, ಹೊರಗಡೆ ನೀವು ಜೀವಂತವಾಗಿರುವುದಿಲ್ಲ. ಲೋಕದ ದೃಷ್ಟಿಯಲ್ಲಿ ನೀವು ಜೀವಂತವಾಗಿರ್ತೀರಾದರೂ ಧ್ಯಾನ ಅದೊಂದು ಅಂತರ್ಮುಖಿಯಾದ ವ್ಯವಸ್ಥೆ, ಅದು ಒಳಗೆ ನಮ್ಮೊಳಗೆ ನಾವು ಇಳಿಯುವ ಒಂದು ವ್ಯವಸ್ಥೆ. ಆ ಸಮಯದಲ್ಲಿ ನಮ್ಮದೇ ಬದುಕಿನ ಹಳೆಯ ವಿಚಾರಗಳು ಈ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ತೋರಿಸಿದಂಗೆ ಎಲ್ಲ ಪಟ 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 ಬರ್ತವೆ. ಅದನ್ನೇ ಗಮನಿಸಿ, ಪರವಾಗಿಲ್ಲ ಅದು ಎಷ್ಟು ಬರ್ತವೋ ಬರಲಿ, ಮಳೆ ಎಷ್ಟೊತ್ತು ಒಯ್ಯುತ್ತೆ, ಮಳೆ ನಿಂತರೂ ಕೂಡ ಮರದ ಹನಿ ಎಷ್ಟೊತ್ತು ಬೀಳುತ್ತೆ, ಅದು ಒಂದ್ಸಲಿ ನಿಲ್ಲಬೇಕಲ್ಲ. ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ನನಗೆ ಏಕಾಗ್ರತೆಯೇ ಬರ್ತಿಲ್ಲ ಅಂತ ಎದ್ದು ಬಿಡ್ತೀವಿ. ಇಲ್ಲ, ನಿಮಗೆ ಏನು ಕಾಣುತ್ತೋ ಅದರಲ್ಲಿ ಭಗವಂತನನ್ನು ಕಾಣಬೇಕು ನೀವು ಅಂತ. ಹಾಗಾಗಿ ಸಿದ್ಧಿಯ ಸಿದ್ಧಿಗಳು ನಮ್ಮ ಕೈಲಿಲ್ಲ. ಇಂತಹ ಮಾನಸಿಕ ಸಮತೋಲನ ಜೀವನದಲ್ಲಿ ಅತಿ ಮುಖ್ಯ. ಅಂತಹ ಸ್ಥಿತಿಯಲ್ಲಿ ಕರ್ಮ ಎಂದೂ ಬಂಧನವಾಗುವುದಿಲ್ಲ ಅಂತ. ಅರ್ಥ ಆಯ್ತಲ್ಲ? ಅಂತಹ ಸ್ಥಿತಿಯಲ್ಲಿ ಕರ್ಮ ಎಂದಿಗೂ ಬಂಧನವಾಗುವುದಿಲ್ಲ. ಮೆಡಿಟೇಷನ್ ವಿಚಾರವಾಗಿ ಒಂದು ಸ್ಪಷ್ಟವಾದ ವಿಚಾರ ತಿಳ್ಕೊಳ್ಳಿ. ಮೆಡಿಟೇಷನ್ ಅಥವಾ ಧ್ಯಾನ ಕೇವಲ ಬೆಳಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆ ಕೂತು ಮಾಡುವಂಥದ್ದಲ್ಲ. ನೀವು ಸದಾ ಜೀವನದ ಪ್ರತಿ ಕ್ಷಣ ಧ್ಯಾನಸ್ಥರಾಗಿ ಬದುಕಬೇಕು. ಧ್ಯಾನ ಅಂದ್ರೇನು? ಪ್ರತಿಯೊಂದನ್ನು
ಏಕಾಗ್ರತೆಯಿಂದ ಗಮನಿಸುವುದು. ಸುಮ್ಮನೆ ಮೇಲ್ನೋಟಕ್ಕೆ ನೋಡಿದೆ ಸುಮ್ಮನಾದೆ ಅಲ್ಲ, ನೋಡಿದೆ, ಏಕಾಗ್ರತೆಯಿಂದ ನೋಡಿದೆ. ಆ ಏಕಾಗ್ರತೆಯಿಂದ ನೋಡಿದ ವಿಚಾರ ಹೆಚ್ಚು ನಿಮ್ಮ ಆಳಕ್ಕೆ ಇಳಿಯುತ್ತೆ ಮತ್ತು ಅವು ನಿಮ್ಮಲ್ಲಿ ಹೆಚ್ಚು ಪ್ರಜ್ಞೆಯನ್ನು ಅಥವಾ ಪ್ರಜ್ಞೆಯ ಮಟ್ಟವನ್ನು ನಿಮ್ಮನ್ನು ಹೆಚ್ಚು ಜಾಗೃತಗೊಳಿಸ್ತವೆ. ಧ್ಯಾನಸ್ಥ ಸ್ಥಿತಿ ಅದು ಸದಾ. ಅಡುಗೆ ಮಾಡಬೇಕಾದ್ರೆ, ಗಂಡನ ಜೊತೆ ಇರಬೇಕಾದ್ರೆ, ಮಕ್ಕಳ ಜೊತೆ ಇರಬೇಕಾದ್ರೆ, ಸ್ನೇಹಿತನ ಜೊತೆ ಇರಬೇಕಾದ್ರೆ, ಅಥವಾ ಕೆಲಸದ ಜಾಗದಲ್ಲಿ, ನಿಮ್ಮ ಕೆಲಸವನ್ನು ಬಿಟ್ಟು ಜಗತ್ತಲ್ಲಿ ನಿಮಗೇನು ಬೇರೆ ಇಲ್ಲವೇ ಇಲ್ಲ. ನೀವು ಅದನ್ನಷ್ಟೇ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು, ಅದೇ ಧ್ಯಾನ. ನಾವು ಅಯ್ಯೋ ನಾನೀಗ 5 ನಿಮಿಷದಲ್ಲಿ ವಾಟ್ಸಪ್ ನೋಡದೆ ಹೋದರೆ ನನ್ನನ್ನು ಕೇಂದ್ರ ಸರ್ಕಾರದವರು ಒಂದು ಗಲ್ಲಿಗೆ ಏರಿಸಿಬಿಡ್ತಾರೆ ಅಂತ, ಕೆಲಸ ಮಾಡೋ ಟೈಮಲ್ಲಿ ಅದು ಫೋನ್ ಏನು ಬರ್ತಾ ಇದೆಯೋ, ಮೆಸೇಜ್ ಏನು ಬಂದಿರ್ಬೋದು, ಅಥವಾ ಟಿ ವಿಲಿ ಏನು ನಡೀತಾ ಇದೆಯೋ, ಆದರೆ ನನ್ನ ಕೆಲಸ ಮಾತ್ರ ನಾನು ಮಾಡಲಿಕ್ಕೆ ಮಾತ್ರ ನನಗೆ ಅವಕಾಶ ಇದೆ, ಅಥವಾ ಅದನ್ನು ಮಾಡದೆ ನಾನು ಬೇರೆ ಬೇರೆ ಕಡೆಯೂ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ನನ್ನ ಜಾಗೃತ ಮನಸ್ಸು ಇನ್ನೆಲ್ಲೆಲ್ಲೆಲ್ಲೋ ಓಡಾಡ್ತಿದೆ. ಈ ಎಲ್ಲೆಲ್ಲೋ ಓಡಾಡ್ತಿರೋದೇ ಧ್ಯಾನ ಭಂಗ. ಒಂದು ಕಡೆ ಕೇಂದ್ರೀಕರಿಸಬೇಕಲ್ಲ. ನೀವು ಸಂಕಲ್ಪ ಮಾಡಿ, ಇನ್ನು ಮುಂದೆ ನಾನು ಸೋಷಿಯಲ್ ಮೀಡಿಯಾವನ್ನು ನೋಡುವುದಿಲ್ಲ, ಅಂದರೆ ಕಾರ್ಯಕ್ರಮ ಅಥವಾ ಒಳ್ಳೆಯದೇನೋ ಕೇಳಲಿಕ್ಕೆ ನೋಡ್ತೀನಿ, ಅದನ್ನು ಬಿಟ್ಟು ನಾನು ಅದನ್ನು ಸುಮ್ಮನೆ ಸ್ಕ್ರೋಲ್ ಮಾಡಿಕೊಂಡು ಕೂತ್ಕೊಂಡು ಏನೇನೋ ನೋಡಿಕೊಂಡು ಬೇಡ ನಾನು ನೋಡುವುದಿಲ್ಲ ಅಂತ ನೀವು ನಿರ್ಧಾರ ಮಾಡಿ. ಯಾಕಾಗಲ್ಲ, ಆಗುತ್ತೆ. ನನ್ನ ವೈಯಕ್ತಿಕವಾಗಿ ಬೆಳಗ್ಗೆ ಎದ್ದಾಗ ನಾನು ಮಾಡೋ ಮೊದಲ ಒಂದಷ್ಟು ಸಂಕಲ್ಪಗಳಲ್ಲಿ ಅದೂ ಒಂದು. ಯಾಕಂದರೆ ಎಷ್ಟು ಸಮಯ ತಿಂದುಕೊಂಡ್ಬಿಡುತ್ತೆ ಅಂದರೆ ಅಲ್ವಾ, ಈಗ ನಿಮ್ಮದೇ ಆದ ಕೆಲಸಗಳಿರ್ತವೆ. ನಾವು ಯಾವ ಮಟ್ಟಿಗೆ ಹೋಗ್ಬಿಟ್ಟಿರ್ತೀವಿ ಅಂದರೆ, ನಮ್ಮ ಕೆಲಸವನ್ನು ಬೇಕಾದರೆ ಮುಂದೆ ಪೋಸ್ಟ್ಪೋನ್ ಮಾಡಬಲ್ಲು, ಆದರೆ ಈ ಬೇಡದೆ ಇರೋ ಅನಾವಶ್ಯಕ ವಿಚಾರಗಳನ್ನು ಮಾತ್ರ ಪೋಸ್ಟ್ಪೋನ್ ಮಾಡಲಿಕ್ಕೆ ತಯಾರಿರಲ್ಲ ನಾವು. ಇದು ಬಹಳ ಮುಖ್ಯವಾದ ವಿಚಾರ. ಅದು ಬೇಡ ಅಂತ ಸಂಕಲ್ಪ ಮಾಡಿದ್ರೆ ಅದು ಬೇಡ ಅಷ್ಟೇ. ಬೆಳಗ್ಗೆ ಸಂಕಲ್ಪ ಧ್ಯಾನ ಮಾಡೋದು ಬಹಳ ಮುಖ್ಯ. ಈ ದಿನ ನಾನು ಏನೇನು ಮಾಡ್ತೀನಿ ಅಂತ ನೀವು ಲೆಕ್ಕ ಹಾಕಬೇಡಿ. ಏನೇನು ಮಾಡಲ್ಲ ಅಂತ ಒಂದಷ್ಟು ಸಂಕಲ್ಪ ಮಾಡಿ, ಇನ್ನು ಮಿಕ್ಕಿದ್ದೆಲ್ಲ ಮಾಡೋರಿ. ಹೌದಲ್ಲ, ಯಾವುದ್ಯಾವುದು ಮಾಡಲ್ಲ ಅಂದರೆ ಆ ಲಿಸ್ಟ್ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಾಡಬೇಕು ಅಂತಲೇ ಅರ್ಥ. ಏನೇನು ಮಾಡಲ್ಲ ಅನ್ನೋ ಲಿಸ್ಟನ್ನು ತಯಾರು ಮಾಡಿ ಅದನ್ನು ಸಂಕಲ್ಪವಾಗಿರಿಸ್ಕೊಳ್ಳಿ. ಅದು ಏನೇ ಆಗಲಿ, ತಲೆ ಮೇಲೆ ತಲೆ ಬೀಳಲಿ, ನಾನು ಅದನ್ನು ಮಾಡಲಿಕ್ಕಿಲ್ಲ ಅಂತ ನೀವು ಸಂಕಲ್ಪ ಮಾಡಬೇಕು. ಇದು 22ನೇ ಶ್ಲೋಕ. ಇನ್ನು 23ನೇ ಶ್ಲೋಕಕ್ಕೆ ಹೋದಾಗ ಕೃಷ್ಣ ಇಲ್ಲಿ ಹೇಳ್ತಿರೋದು ಅಂದರೆ, ಫಲದ ನಂಟು ತೊರೆದು, ದೇಹಾಭಿಮಾನ ತೊರೆದು, ಭಗವಂತನ ಅರಿವಿನಲ್ಲಿ ಬಗೆಯನ್ನು ನೆಟ್ಟು ಪೂಜೆಯಿಂದ ಮಾಡುವ ಎಲ್ಲ ಕರ್ಮವು ಅವನಲ್ಲಿ ಲಯಗೊಳ್ಳುತ್ತೆ ಅಂತ. ಅಂದರೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನ ಅವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವೀಲಿಯತೆ. ಅಂದರೆ ಫಲದ ನಂಟನ್ನು ತೊರೆದು, ಗತಸಂಗಸ್ಯ ಮುಕ್ತಸ್ಯ ಜ್ಞಾನ ಅವಸ್ಥಿತ ಚೇತಸಃ, ಅಂದರೆ ದೇಹಾಭಿಮಾನವನ್ನು ತೊರೆದು, ಫಲದ ನಂಟನ್ನು ತೊರೆದು, ಭಗವಂತನ ಅರಿವಿನಿಂದ ಮಾಡಿದ ಪ್ರತಿಯೊಂದು ಕರ್ಮವು ಅವನ ಪೂಜೆ ಮಾಡಿದಂತೆ ಅದು ಭಗವಂತನಲ್ಲೇ ನೆಲೆಗೊಳ್ಳುತ್ತೆ. ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು, ಅಯ್ಯೋ ನಾನು ಭೀಷ್ಮನನ್ನು ಕೊಲ್ಲಬೇಕಾ, ದ್ರೋಣನನ್ನು ಕೊಲ್ಲಬೇಕಾ, ನನ್ನ ಅಣ್ಣತಮ್ಮಂದಿರನ್ನು ಕೊಲ್ಲಬೇಕಾ, ಕೊಲ್ಲಬೇಕಾ ಅಂದರೆ ದೇಹವನ್ನು ಕೊಲ್ಲಬೇಕಾ, ನಾನು ಕೊಲ್ಲಬೇಕಾ ಅನ್ನೋದು ಮೊದಲ ಅಜ್ಞಾನದ ಆಲೋಚನೆ. ಅಯ್ಯೋ ನನ್ನವರನ್ನು ಕೊಲ್ಲಬೇಕಾ ಅನ್ನೋದು ಎರಡನೇ ಅಜ್ಞಾನದ ಆಲೋಚನೆ. ಇದರಿಂದ ಪಾಪ ಅಂಟುತ್ತೆ ಅನ್ನೋದು ಮೂರನೇ ಅಜ್ಞಾನದ ಆಲೋಚನೆ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ನೋಡಪ್ಪ ಇಲ್ಲಿ ನೀನು ಕೊಲ್ತಾ ಇಲ್ಲ, ಕೇವಲ ಭಗವಂತನ ಇಚ್ಛೆ ಇದೆ, ಅದನ್ನು ನೀನು ಮಾಡ್ತಾ ಇದೆಯಾ. ಆದರೆ ಹಾಗೆ ಅದನ್ನು ಮಾಡುವ ಸಮಯದಲ್ಲಿ ನೀನು ಸಂಬಂಧಗಳನ್ನ ಮುಂದಿಟ್ಟುಕೊಂಡ್ರೆ ಭಗವಂತನ ಇಚ್ಛೆಗೆ ಅದು ವಿರುದ್ಧ. ನೀನೊಬ್ಬ ಕ್ಷತ್ರಿಯ ಅಷ್ಟೇ, ಅವ್ರಿಗೆ ನೀನು ಮಗನೋ, ಅವ್ರಿಗೆ ನೀನು ಶಿಷ್ಯನೋ, ಅವ್ರಿಗೆ ನೀನು ಅಣ್ಣ ತಮ್ಮನೋ ವಿಷಯ ಅದಲ್ಲ. ನೀನಿಲ್ಲೊಬ್ಬ ಕ್ಷತ್ರಿಯ, ನಿನ್ನ ಕಾರ್ಯ ನಿನ್ನ ಕರ್ಮ ನೀನು ಮಾಡಬೇಕು, ಭಗವಂತ ವಹಿಸಿದ್ದಾನೆ. ಅಯ್ಯೋ ಅವ್ರು ನಮ್ಮ ತಾತ, ತಾತ ಅಂದ್ರೇನು, ಅದು ಒಂದು ದೇಹಾಭಿಮಾನವೂ ಹೌದು. ಅಯ್ಯೋ ನಮ್ಮ ತಾತ, ಅವ್ರ ಮಡ್ಲಲ್ಲಿ ನಾನು ಬೆಳೆದಿದ್ದೀನಿ, ಅವ್ರ ಕೈ ಹಿಡ್ಕೊಂಡು ಬೆಳೆದಿದ್ದೀನಿ, ಅವ್ರನ್ನ ಕೊಲ್ಲೋದಾ? ನೋಡಿ, ಫಲದ ಬಗ್ಗೆ ಅತಿಯಾದ ಆಸೆ ಇಟ್ಟುಕೊಳ್ಬೇಡಪ್ಪ ಅಂತ ಇಲ್ಲಿ ಕೃಷ್ಣ ಹೇಳ್ತಿರೋದು. ಅತಿಯಾದ ನಿರೀಕ್ಷೆ ಬೇಡ,
ಕರ್ತವ್ಯ ನಿಷ್ಠೆಯನ್ನು ಮಾಡು. ದೇಹಾಭಿಮಾನ, ಪರಿವಾರದ ಅಭಿಮಾನ ಇವನ್ನೆಲ್ಲ ತೊರೆದು ನಿರ್ಲಿಪ್ತವಾಗಿ ಬದುಕುವುದನ್ನು ಕಲಿ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಶಿಷ್ಯ, ಇವು ಒಂದು ಹಂತಕ್ಕೆ ಪ್ರೇಮದ ವಿಚಾರ ಅನಿಸಿದ್ರೂ ಇವೂ ಕೂಡ ಮೂಲವಾಗಿ ಬಂಧನವೇ ಆಗ್ತವೆ. ನನ್ನ ಅನ್ನೋದೇ ಇಲ್ಲ, ಎಲ್ಲವೂ ನನ್ನದೇ, ಎಲ್ಲವೂ ನನ್ನ, ಇದು ಮಾತ್ರ ನನ್ನದು, ಇದು ನನ್ನದಲ್ಲ ಅನ್ನೋ ಆಲೋಚನೆಯೇ ಅಜ್ಞಾನವಾದದ್ದು. ಹೌದಲ್ಲ, ಇದು ನನ್ನದು, ಇದು ನನ್ನದಲ್ಲ ಅನ್ನೋ ಆಲೋಚನೆಯೇ ಅಧ್ಯಾತ್ಮಕ್ಕೆ ವಿರುದ್ಧವಾದದ್ದು. ಎಲ್ಲವೂ ನನ್ನದೇ ಅಂದರೆ ಎಲ್ಲವೂ ನನ್ನದೇ ಅನ್ನೋದು ಹಾಗಂತ ಅವನ್ನೆಲ್ಲ ನಾನು ಅನುಭವಿಸ್ತೀನಿ ಅಥವಾ ಅವನ್ನೆಲ್ಲ ನಾನು ಪಡ್ಕೊಳ್ತೀನಿ ಅಂತ ಅಲ್ಲ. ಹಾಗೆ ನಾನು ನೋಡಬೇಕು, ನನ್ನ ದೃಷ್ಟಿಕೋನ ವಿಶಾಲವಾಗಬೇಕು. ಎಲ್ಲರೂ ನನ್ನವರೇ, ಎಲ್ಲರೂ ನನ್ನದೇ, ಅಥವಾ ಈ ಎಲ್ಲವೂ ನನಗೆ ಸಂಬಂಧಿಸಿದೆ. ಈಗ ಒಂದು ಪಕ್ಷಿಯನ್ನು ಕೇಳಿ. ನಿಮ್ಮ ಮನೆ ಮುಂದೆ ಒಂದು ಅಂದರೆ ನೀವೊಂದು ಮನೆ ಕಟ್ಕೊಂಡಿದ್ದೀರಿ, ಮನೆ ಮುಂದೆ ಸ್ವಲ್ಪ ಪಾರ್ಕ್ ಬಿಟ್ಕೊಂಡಿದ್ದೀರಿ, ಅಲ್ಲೊಂದಷ್ಟು ಹಣ್ಣಿನ ಗಿಡ ಮಾಡ್ಕೊಂಡಿದ್ದೀರಿ, ಅದಾದಮೇಲೆ ನೀವು ಕಾಂಪೌಂಡ್ ಹಾಕ್ಕೊಂಡಿದ್ದೀರಿ. ಯಾಕಂದರೆ ಎಲ್ಲದೂ ನಿಮ್ಮದೇ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಆ ಸೈಟ್ ನಾನು ಬಂದು ಜಗಳ ಮಾಡ್ತೇನೆ. ನಮ್ಮದು ಅಂದರೆ ನಾವೊಂದು ಕಾಂಪೌಂಡ್ ಹಾಕ್ಕೊಂಡಿದ್ದೀವಿ. ಮನುಷ್ಯನಿಗೆ ಕಾಂಪೌಂಡ್ ಇದೆ, ಮನುಷ್ಯನಿಗೆ ಒಂದು ಬೇಲಿ ಇದೆ, ಆದರೆ ಹಕ್ಕಿ ಪಕ್ಷಿಗಳಿಗೆ ಏನಿದೆ? ಅವು ಯಾವ ಮರದ ಮೇಲೆ ಕೂರ್ತವೋ ಅದರದೇ ಆ ಮರ. ಹೌದಿಲ್ಲ, ನಮಗಾದರೂ ಬೇಲಿ ಇದೆ, ಪಕ್ಷಿಗಳಿಗೆ ಹಂಗಿಲ್ಲ. ನಾವು ಹಾಗೆ ಬದುಕಬೇಕು ಅಂತ, ಹಂಗಂತ ಎಲ್ಲರ ಆಸ್ತಿನೂ ನಂದೇ ಅಂತ ಅಲ್ಲ. ಆ ದೃಷ್ಟಿಕೋನ ಏನಂದರೆ ಎಲ್ಲರೂ ನಮ್ಮವರೇ, ಎಲ್ಲರೂ ನನ್ನದೇ. ಈ ದೃಷ್ಟಿಕೋನದಲ್ಲಿ ಇರಬೇಕು. ನನ್ನದು ಅನ್ನೋದು ತೀರಾ ಅತಿ ಆಗಬಾರ್ದು. ಎಲ್ಲರೂ ನನ್ನವರೇ. ತಪ್ಪು ಮಾಡಿದಾಗ ಅದು ತಪ್ಪು, ಸರಿ ಮಾಡಿದಾಗ ಅದು ಸರಿ. ಆದರೆ ಕೆಲವೊಮ್ಮೆ ಸರಿ ಮಾಡಿದಾಗಲೂ ನಾವು ಹೊಗಳಲ್ಲ, ಯಾಕೆ? ಅವರು ನಮ್ಮವರಲ್ಲ. ಕೆಲವೊಮ್ಮೆ ತಪ್ಪು ಮಾಡಿದಾಗಲೂ ನಾವು ಅವರನ್ನು ಬೈಯಲ್ಲ, ಯಾಕೆ? ಅವರು ನಮ್ಮವರು. ಈ ತಾರತಮ್ಯ ಅಥವಾ ಈ ಅಜ್ಞಾನ ಇದೆಯಲ್ಲ, ಇದನ್ನು ನೀವು ಹೃದಯದಲ್ಲಿ ಇಟ್ಟುಕೊಂಡ್ಬಿಟ್ಟು ನೀವು ಎಷ್ಟು ಪೂಜೆ ಮಾಡಿದ್ರೂ ಅದು ಭಗವಂತನಲ್ಲಿ ಲಯವಾಗುವುದಿಲ್ಲ ಅಂತ. ಅದಕ್ಕೆ ನಾನು ನನ್ನವರು, ಈ ಪರಿವಾರ ಅಭಿಮಾನವನ್ನು ತೊರೆದು ಬಿಡು. ಪರಿವಾರದ ಅಭಿಮಾನವನ್ನು ತೊರೆದು ನಿರ್ಲಿಪ್ತನಾಗಿ ಬದುಕುವುದನ್ನು ಕಲಿ. ಮನುಷ್ಯನನ್ನ ಜ್ಞಾನ ಸ್ವರೂಪನಾದ ಭಗವಂತನಲ್ಲಿ ನಿನ್ನ ಮನಸ್ಸನ್ನು, ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸು. ಹೀಗೆ ಬದುಕಿದಾಗ ನಾವು ಮಾಡುವ ಕರ್ಮವೆಲ್ಲವೂ ಯಜ್ಞವಾಗಿ ಆ ಯಜ್ಞ ನಾಮಕ ಭಗವಂತನನ್ನು ಸೇರ್ತವೆ. ಜ್ಞಾನದ ಬೆಂಕಿಯಲ್ಲಿ ಕರ್ಮ ಕೊಳೆ ಸುಟ್ಟು ಹೋಗುತ್ತೆ. ಕೇವಲ ನೀವು ಕರ್ಮವನ್ನು ಮಾಡುವುದರಿಂದ ನಿಮ್ಮ ಕರ್ಮಗಳು, ನಿಮ್ಮ ಪ್ರಾರಬ್ಧಗಳು ಸವೆಸೋದಿಲ್ಲ. ಆದರೆ ಕರ್ಮ ಮಾಡು, ತಿಳಿದು ಮಾಡು. ಅಂದರೆ ತಿಳಿದು ಅಂದರೆ ಆ ತಿಳುವಳಿಕೆ ಅಂದರೆ ಜ್ಞಾನ. ಜ್ಞಾನ ಇದ್ದು ಕರ್ಮ ಮಾಡು. ಸುಮ್ಮನೆ ಕರ್ಮ ಮಾಡಿದ್ರೆ ಅದಕ್ಕೆ ವ್ಯರ್ಥವಿಲ್ಲ, ಅರ್ಥವಿಲ್ಲ. ಹಾಗಾಗಿ ಜ್ಞಾನ ಅನ್ನೋ ಬೆಂಕಿ ನಮ್ಮ ಪ್ರಾರಬ್ಧಗಳನ್ನು ಸುಟ್ಟು ಹಾಕುತ್ತೆ. ಇಲ್ಲಿ ನಾವು ನೀವು ಅರ್ಥ ಮಾಡಿಕೊಳ್ಬೇಕು. ಇದು ಸುಮ್ಮನೆ ಓದ್ಕೊಂಡು ಹೋದ್ರೆ ಆಗಲ್ಲ. ನಾವು ನೀವು ಹಂಗೆ ಬದುಕಬೇಕು. ನಿಮಗೂ ಕೂಡ ನಾನಾ ರೀತಿಯ ಕಮಿಟ್ಮೆಂಟ್ಗಳಿರ್ಬೋದು, ನಾನಾ ರೀತಿಯಲ್ಲಿ ನಿಮ್ಮದು ಏನೇನೋ ಆಲೋಚನೆ ಇರ್ಬೋದು. ನಿರ್ಧಾರ ಮಾಡಿ, ಎಲ್ಲವನ್ನು ಪ್ರೀತಿಸಿ, ಎಲ್ಲರ ಜೊತೆ ಇರಿ.